मातर्मे मातरिश्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जर इतर्जन्म मृत्यामयानाम् गोविन्दे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् तद्गुणगणबृहतीम् चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका। पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। 77ನೇ ಅಧ್ಯಾಯದ ಆರಂಭದಲ್ಲಿ ಇದ್ದೇವೆ. ನಿನ್ನೆ 76ನೇ ಅಧ್ಯಾಯವನ್ನು ಉಪಸಂಹಾರ ಮಾಡಿಕೊಂಡಿದ್ದೇವೆ. ಸಂಜಯ ಉವಾಚ ಆತ್ಮದೋಷಾತ್ವಯಾ ರಾಜನ್ ಪ್ರಾಪ್ತಂ ವ್ಯತನಮೀದೃತಂ ನಹಿ ದುರ್ಯೋಧನಸ್ಥಾನಿ ಪಶ್ಯತೆ ಭರತರಜಭಾ. ದೊರೆಯೇ, ಎಷ್ಟು ಸರ್ತಿ ಹೇಳೋದು ನಿನಗೆ? ಈಗ ಹಲುಬಿದರೆ ಏನು ಪ್ರಯೋಜನ? ಎಲ್ಲ ನಮ್ಮ ಸೈನ್ಯ ಸುಸಜ್ಜವಾಗಿದೆ, ಚೆನ್ನಾಗಿ ಸಂಬಳ ಕೊಟ್ಟಿದ್ದೇವೆ, ಉಪಕರಣಗಳಿದೆ, ಎಲ್ಲವೂ ಇದೆ, ಆದರೂ ನಾವ್ಯಾಕೆ ಸೋಲ್ತಾ ಇದ್ದೇವೆ ಅಂತ ಈಗ ಹಳಹಳಿಸಿದರೇನು? ನಿನ್ನ ದೋಷದಿಂದ ಈ ತರಹದ ದುಃಖಗಳು ನಿನಗಾಗಿದೆ. ನಹಿ ದುರ್ಯೋಧನಸ್ಥಾನಿ ಪಶ್ಯತೆ ಭರತರ ಜಭಾ. ದುರ್ಯೋಧನ ಹೇಗೂ ಅದನ್ನು ತಿಳಿತಾ ಇಲ್ಲ. ಯಾನಿತ್ವಂ ಪಶ್ಯಸೆ ರಾಜನ್ ಧರ್ಮ ಸಂಕರ ಕಾರಣಾತ್ ತವ ದೋಷಾತ್ ಪುರಾವೃತ್ತಂ ದ್ಯೂತಮೇ ತದ್ವಿಷಾಂಪತೆ. ನಿನಗೆ ಧರ್ಮದ ಬಗ್ಗೆ ಒಂದು ಸ್ವಲ್ಪದ ಕಾಳಜಿ ಇತ್ತು, ಅರಿವಿತ್ತು, ಅದರಿಂದಾಗಿ ನೀನು ನೋಡಿದೆ ಈ ಅಟ್ಲೀಸ್ಟ್ ಪಶ್ಚಾತ್ತಾಪ ಆದರೂ ಆಗ್ತಾ ಇದೆಯಲ್ಲ. ಅವನಿಗದೂ ಇಲ್ಲ. ಅವನು ಜೂಜನ ಮುಂದೆ ಇಟ್ಟ, ನೀನು ಅದಕ್ಕೆ ಸಪೋರ್ಟ್ ಮಾಡಿದೆ. ಆಯಿತು, ಜೂಜಾಡೋಣ ಜೂಜಾಡೋಣ ಅಂತ ಅವನು ಹೇಳಿದ, ನೀನು ಮುಂದುವರೆದೆ. ತವ ದೋಷೇಣ ಯುದ್ಧಂಚ ಪ್ರವೃತ್ತಂ ಸಹ ಪಾಂಡವೈಹಿ ತ್ವಮೇ ವಾದ್ಯ ಫಲಂ ಭುಂಕ್ಷ್ವ ಕೃತ್ವ ಕಿಲ್ಬಿಷಮಾತ್ಮನಾ. ನಿನ್ನ ದೋಷದಿಂದ ಯುದ್ಧ ಹೊರಟಿದೆ, ಯುದ್ಧ ಆಗ್ತಾ ಇದೆ, ನೀನೇ ಅದರ ಫಲವನ್ನು ಉಣ್ಣಬೇಕು. ಆತ್ಮನಾಹಿ ಕೃತಂ ಕರ್ಮ ಆತ್ಮನೈವೋಪಭುಜ್ಯತೆ ಇಹವಾ ಪ್ರೇತ್ಯವಾರಾಜನ್ ತ್ವಯಾ ಪ್ರಾಪ್ತಂ ಯಥಾತಥಂ. ಒಬ್ಬ ಜೀವ ಮಾಡಿದ ಕರ್ಮವನ್ನು ಜೀವನೇ ಅನುಭವಿಸಬೇಕು. ಒಂದೋ ಇಲ್ಲೇ ಅನುಭವಿಸಬೇಕು, ಒಂದೋ ಅಲ್ಲೇ ಅನುಭವಿಸಬೇಕು. ತಸ್ಮಾದ್ ರಾಜನ ಸ್ಥಿರೋ ಭೂತ್ವ ಪ್ರಾಪ್ಸ್ಯೇದಂ ವ್ಯಸನಂ ಮಹತ್ ಶೃಣು ಯುದ್ಧಂ ಯಥಾವೃತ್ತಂ ಶಂಸತೋ ಮೇ ನರಾಧಿಪ. ಅದರಿಂದ ಯುದ್ಧದ ಬಗ್ಗೆ ಹೇಳ್ತೀನಿ ಕೇಳು ಅಷ್ಟೆ. ಭೀಮಸೇನ ಸುನಿಶಿತೈಹಿ ಬಾಣೈರ್ಭಿತ್ವ ಮಹಾಚಮೂ ಆಸಸಾದ ತಥೋ ವೀರ ಸರ್ವಾನ್ ದುರ್ಯೋಧನಾನುಜಾನ್. ಭೀಮಸೇನ ಚೂಪಾದ ಬಾಣಗಳಿಂದ ಹಿರಿದಾದ ಸೇನೆಯನ್ನು ಒಡೆದು ಮುನ್ನುಗ್ಗಿದ ದುಶ್ಶಾಸನ ದುರ್ವಿಷಹ ದುರುಸ್ಸಹ ದುರ್ಮದ ಜಯ ಜಯತ್ಸೇನ ವಿಕರ್ಣ ಚಿತ್ರಸೇನ ಸುದರ್ಶನ ಚಾರುಚಿತ್ರ ಸುವರ್ಮ ದುಷ್ಕರ್ಣ ಕರ್ಣ ಇವರೆಲ್ಲರನ್ನ ಒಳಗೊಂಡ ಸೇನೆಯನ್ನು ಎದುರಿಸಿದ. ಧಾರ್ತರಾಷ್ಟ್ರಾನ್ ಸುಸಂಕೃದ್ಧಾನ್ ದೃಷ್ಟ್ವಾ ಭೀಮೋ ಮಹಾರಥಃ ಭೀಷ್ಮೇಣ ತಮರೇ ಗುಪ್ತಾಂ ಪ್ರವಿವೇಶ ಮಹಾಚಮೂಂ. ಅವರೆಲ್ಲರೂ ಕಣ್ಣಿನಲ್ಲಿ ಕೋಪವನ್ನು ಕುಣಿಸ್ತಾ ಇದ್ರು. ನೋಡಿ, ಭೀಮಸೇನನಿಗೆ ಖುಷಿಯಾಯಿತು, ನನ್ನನ್ನು ಯುದ್ಧಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ಎಂದುಕೊಂಡ. ಅಥಾಲೋಕ್ಯ ಪ್ರವಿಷ್ಟಂ ತ್ವಂ ಊಚುಸ್ತೆ ಸರ್ವಯೇವತ್ ಜೀವಗ್ರಾಹಂ ನಿಗೃಹೀಮೋ ವಯಮೇನಂ ನರಾಧಿಪಾಹ. ಅವರು ಸುಮ್ಮನೆ ಇರಬಾರದೆ, ಇವನ್ ಲೆವೆಲ್ಲೇನು ಅವ್ರ ಲೆವೆಲ್ಲೇನು, ಅವರು ಕಿರುಚುತ್ತಾ ಇದ್ದಾರಂತೆ. ಬಂದ್ಬಿಡ್ಲಿ,
ಜೀವಗ್ರಾಹಂ ನಿಗೃಹೀಮಃ, ಜೀವಂತ ತಲೆ ಹಿಡಿದು ಬಿಡ್ತೇವೆ ಈ ಭೀಮನನ್ನ ನೋಡ್ತಾ ಇರಿ ಎಲ್ಲ. ಸತೈ ಪರಿವೃತ ಪಾರ್ಥ ಭ್ರಾತೃಭಿಕೃತ ನಿಶ್ಚಯೈಹಿ, ಈ ರೀತಿ ಗಟ್ಟಿ ಗಲಾಟೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲ. ಬೆಂಕಿಯ ಮೇಲೆ ಬೀಳುವ ಹಾತೆಯು ಕೂಡ ಹೀಗೆ ಆಡ್ತಾ ಇರುತ್ತೆ. ಆ ರೀತಿ ಇವರು ಮುತ್ತು ಬಿಡ್ತೇವೆ, ಹಿಡ್ಕೊಂಡು ಬಿಡ್ತೇವೆ, ತಗೊಂಡು ಹೊರಟೋಗ್ತೀವಿ ಅಂತ. ಸತೈ ಪರಿವೃತ ಪಾರ್ಥ ಭ್ರಾತೃಭಿಕೃತ ನಿಶ್ಚಯೈಹಿ ಪ್ರಜಾ ಸಂಹರಣೇ ಸೂರ್ಯ ಕ್ರೂರೈರಿವ ಮಹಾಗ್ರಹೈಹಿ. ಆ ದುರ್ಯೋಧನನ ತಮ್ಮಂದಿರು ಸುತ್ತುವರಿದಾಗ ಭೀಮತೆಯನ್ನು ಹೇಗೆ ಕಂಗೊಳಿಸಿದ, ಪ್ರಳಯ ಕಾಲದಲ್ಲಿ ಅನೇಕ ಗ್ರಹಗಳು ಸೂರ್ಯನನ್ನು ಸುತ್ತುವರದಂತೆ ಇತ್ತು. ಸಂಪ್ರಾಪ್ಯ ಸಮಧ್ಯಂ ಸೈನ್ಯಸ್ಯ ನಭಿ ಪಾಂಡವಮಾವಿಚತ್ ಯಥಾ ದೇವಾತುರೇ ಯುದ್ಧೇ ಮಹೇಂದ್ರಂ ಪ್ರಾಪ್ಯ ದಾನವಾನ್. ಸುತ್ತಲೂ 10-20 ಜನ ಉಗ್ರವಾಗಿ ಸುತ್ತಿ ಇದ್ದಾರೆ ಲೋಕವೀರರು ಅಂತ ಅವರ ಖ್ಯಾತಿ. ಭೀಮಸೇನನಿಗೆ ಭಯವೇ ಇರಲಿಲ್ಲ. ಉದ್ಯತಾನಿ ಚರೈಸ್ತೀವ್ರೈಹಿ ತಮೇಕಂ ಪರಿವೌವ್ರಿರೇ, ಸಾವಿರಾರು ಬಾಣಗಳಿಂದ ಅವನನ್ನು ಹೆಚ್ಚಿದರಂತೆ. ಸತೇಶಾಂ ಪ್ರವರಾನ್ಯೋಧಾನ್ ಹಸ್ತ್ಯಶ್ವರಥ ಸಾಧಿನಃ ಜಘಾನ ತಮರೇ ಚೂರೋ ಧಾರ್ತರಾಷ್ಟ್ರಾನ ಚಿಂತಯನ್. ಅವ್ರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಕರ್ಣ ಅಂತ ಹೇಳಿ ದಿಲೀಪ್ ರತ್ನಾಕರ್ ಅವರು ದೊಡ್ಡ ಪ್ರಶ್ನೆ, ತಂ ಸಂಪ್ರಶ್ನ ಭುವನಾಯಂತ್ಯನ್ಯ ಸಂಪ್ರಶ್ನ. ಕರ್ಣ ಅಂತ ಹೇಳಿದ್ರೆ ದುರ್ಯೋಧನ ನಮ್ಮ ತಮ್ಮ ಒಬ್ಬ ಇದ್ದಾನೆ, ಅವರದನ್ನ ನೋಡಿದ್ರು. ದುಷ್ಕರಣಂ ಕರ್ಣಮೇವ ಚ ಅಂತ ಇದೆ, ಕರ್ಣ ಹೊರಗಡೆ ಇದ್ದಾನೆ, ಎಲ್ಲಿಂದ ಬಂದ ಅಂತ ಅದಕ್ಕೆ ಹೇಳಿದ್ದು. ಒಳ್ಳೆ ಪ್ರಶ್ನೆ. ಸಂಪ್ರಶ್ನ, ಕಿವಿಯಿಂದ ಕರ್ಣ ಅನ್ನೋ ಶಬ್ದ ಕೇಳಿದ್ದೇವೆ, ಅದರಿಂದಾಗಿ ಎಲ್ಲಿಂದ ಬಂತು ಅಂತ. ಕರ್ಣ ಅಂತ ಹೇಳಿ ನಿಮಗೊಂದು ಹೇಳಬೇಕು, ಭೀಮ ಅಂತ ಹೇಳಿ ದುರ್ಯೋಧನ ತಮ್ಮ ಒಬ್ಬ ಇದ್ದಾನೆ, ಧೃತರಾಷ್ಟ್ರನ ಮಗ, ಧೃತರಾಷ್ಟ್ರನ ಮಗ ಭೀಮ ಅಂತ ಅಷ್ಟೇ ಹೆಸರು. ಸೇನಾ ಅಂತ ದೇವರ ದೇಹದಿಂದ ಇಟ್ಟಿಲ್ಲ. ಈ GT ದೇವೇಗೌಡರು ದೇವೇಗೌಡ್ರಿಲ್ವೇ, ಹಂಗೆ ನಡೆಯುತ್ತೆ. ಅದೇ ಥರದ ಹೆಸರಿರೋರನ್ನ ತಂದು ನಿಲ್ಲಿಸ್ಬಿಡೋದು. ತೀರಾ ಆ ಥರದ ಮಟ್ಟಕ್ಕೇನು ಹೋಗಿರಲಿಲ್ಲ. ಸಹಜವಾಗಿ ಅವನಿಗೆ ಇವನು ಶತ್ರು ಪಕ್ಷ ಭಯಂಕರನಾಗಲಿ ಅಂತ ಭೀಮ ಅಂತ ಇಟ್ಟ. ಅವನ ಕಿವಿ ಚೆನ್ನಾಗಿತ್ತು ಅಂತ ಕಾಣುತ್ತೆ, ಅದಕ್ಕೆ ಕರ್ಣ ಅಂತ ಇಟ್ಟ. ತೇಷಾಂ ವ್ಯವಸಿತಂ ಜ್ಞಾತ್ವಾ ಭೀಮಸೇನೋ ಜುಗೃಕ್ಷತಾಂ ಸಮಸ್ತಾನಾಂ ವಧೇ ರಾಜನ್ಮತಿಂ ಚಕ್ರೇ ಮಹಾಮನಾಃ. ಇವರೆಲ್ಲರೂ ನನ್ನನ್ನು ಹಿಡ್ಕೊಂಡು ಹೋಗ್ತಾರೆ ಅಂತಂದಾಗ, ಓ ಇವರನ್ನ ಬಿಡುಗಡೆ ಮಾಡಿಬಿಡೋಣ ಅಂತ ಅವರು ಬಂಧನ ಮಾಡಲಿಕ್ಕೆ ಬಂದಿದ್ದರು ಇವನನ್ನು. ಇವನು ಅನ್ಕೊಂಡ ಬಿಡುಗಡೆ ಮಾಡಿಬಿಡೋಣ ಅನ್ಕೊಂಡ. ಎಲ್ಲಿಂದ? ದೇಹದಿಂದ. ತಥೋ ರಥಂ ಸಮುತ್ಸೃಜ್ಯ ಗದಾ ಮಾದಾಯ ಪಾಂಡವ ಉವಾಚ ಸಾರಥಿಂ ಭೀಮಂ ಸ್ಥೀಯತಾಮಿತಿ ಭಾರತ. ಗದೆಯನ್ನು ಹಿಡಿದು ರಥದಿಂದ ಜಿಗಿದು ಸಾರಥಿಯಾದ ವಿಶೋಕರಿಗೆ ಹೇಳಿದ, ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋ, ಬರ್ತೀನಿ ಅಂದ. ಯಾವದೇ ತಾನ್ ಹನಿಷ್ಯಾಮಿ ಧಾರ್ತರಾಷ್ಟ್ರಾನ್ ಸಹಾನುಗಾನ್ ಇತ್ಯುಕ್ತ್ವಾ ಭೀಮಸೇನಸ್ತು ಪ್ರವಿಶ್ಯ ಮಹತೀಂ ಚಮೂಂ. ಇತ್ಯುಕ್ತ್ವಾ ಹೀಗೆ ಹೇಳಿದಾಗ ಭೀಮಸೇನ ಹೀಗೆ ಹೇಳಿದ ಮೇಲೆ ಸಾರಥಿ ಸುಮ್ಮನೆ ಕೂತಿರ್ಬೇಕಷ್ಟೇ. ಹೇಳ್ದ, ಬೇಗ ಅವರನ್ನು ಕೊಂದು ಬರ್ತೇನೆ, ಅಲ್ಲಿ ತನಕ ಇಲ್ಲೇ ಇರತಕ್ಕದ್ದು ಅಂದ. ಜಘಾನ ಧಾರ್ತರಾಷ್ಟ್ರಾಣಾಂ ತದ್ಭಲೌ ಗಮಹರಣವಂ. ಮೊದಲು ಅವರ ಬೆಂಗಾವಲು ಪಡೆಯನ್ನು ಹೊಡೆದ, ನಿಸ್ಸಹಾಯಕರಾಗಿ ಸಾಯಿಸಬೇಕು ಅಂತ. ಗದಯ ಭೀಮಸೇನೇನ ತಾಡಿತ ವಾರಣೋತ್ತಮಃ ಭಿನ್ನ ಕುಂಭಾಃ ಮಹಾಕಾಯಃ ಭಿನ್ನ ಪೃಷ್ಠಾಸ್ತಥೈವ ಚ. ಗದೆಯಿಂದ ಮೊದಲು ಭೀಮಸೇನ ಆನೆಗಳ ತಲೆಗೆ ಹೊಡೆದ. ಭಿನ್ನ ಕುಂಭಾಃ, ಇದನ್ನು ಕುಂಭಸ್ಥಳ ಅಂತ ಕರೀತಾರೆ, ಎರಡು ಸೀಳಾಗಿ ಹೋಯ್ತಂತೆ. ಭಿನ್ನ ಪೃಷ್ಠಾಸ್ತಥೈವ ಚ, ಕೆಲವೊಂದಕ್ಕೆ ಒಂದು ಸ್ವಲ್ಪ ಈ ತುದಿಯಲ್ಲಿ ಬಿದ್ದದ್ದು ಬೆನ್ನು ಇಡೀ ಸೀಳಿ ಹೋಯ್ತು. ಭಿನ್ನ ಗಾತ್ರ ಸಹಾರೋಹೈಹಿ ಶೇರತೆ ಪರ್ವತ ಇವ, ತಮ್ಮನ್ನು ಹೊತ್ತವರ ಜೊತೆಗೆ ಹೀಗೆ ಬಿದ್ದವಂತೆ ದೊಡ್ಡ ಪರ್ವತವೇ ಉರುಳಿ ಬಿದ್ದಂತಾಯಿತು. ರಥಾಶ್ಚ ಭಗ್ನಾಸ್ತಿಲಶಃ
स योधाश्चतशोरणे अश्वाश्च साधिनश्चैव पादातैस्सह भारताम्। ರಥಕ್ಕೆ ಹೊಡೆದ್ರೆ ಪುಡಿ ಪುಡಿ, ಯಾರ ಜೊತೆಗೆ? ಸವಾರರ ಜೊತೆಗೆ ಪುಡಿ ಪುಡಿ ಆಗೋಯ್ತು ರಥಗಳು. ಭೀಮಸೇನನ ಈ ಪರಾಕ್ರಮ ತತ್ರಾದ್ಭುತಮ ಪಶ್ಯಾಮ ಭೀಮಸೇನಸ್ಯ ವಿಕ್ರಮಂ. ಭೀಮಸೇನನ ಪರಾಕ್ರಮವೇನು? ಯದೇಕ ಸಮರೇ ರಾಜನ್ ಬಹುಭಿ ಸಮಯೋಧಯತ್, ಒಬ್ಬ ಹಲವಾರು ಜನರ ಜೊತೆಗೆ ಕಾದಾಡಿದ. ಅಂತಕಾಲೇ ಪ್ರಜಾಸ್ತರವ ದಂಡ ಪಾಣಿರಿವ, ಅಂತಕಃ ಕಡೆಗಾಲದಲ್ಲಿ ಪ್ರಳಯ ಕಾಲದಲ್ಲಿ ಪ್ರಜಾಹತರವಾಹ ದಂಡಪಾಣಿರಿವ, ಯಮ ಕಾಡುವಂತೆ ಕಾಡಿದ. ಭೀಮಸೇನೆ ಪ್ರವೃಷ್ಟೇತು ಧೃಷ್ಟದ್ಯುಮ್ನೋಪಿ ಪಾರ್ಶತಃ ದ್ರೋಣ ಮುತ್ಸೃಜ್ಯ ತರಸಾಯಯೌ ಯತ್ರ ವೃಕೋದರ. ಅಷ್ಟು ಹೊತ್ತಿಗೆ ದ್ರೋಣಾಚಾರ್ಯರ ಜೊತೆಗೆ ಯುದ್ಧ ಮಾಡುತ್ತಾ ಇದ್ದ ಧೃಷ್ಟದ್ಯುಮ್ನ ದೂರದಿಂದ ಭೀಮಸೇನ ಹಲವಾರು ಜನರನ್ನ ಸುತ್ತಿಕೊಂಡಿರುವುದನ್ನು ನೋಡಿದ. ಓಡಿ ಬಂದ. ವಿದಾರ್ಯ ಮಹತೀಂ ಸೇನಾಂ ತಾವಕಾನಾಂ ನರರಿತಭಃ ಆಸಸಾದ ರಥಂ ಶೂನ್ಯಂ ಭೀಮಸಂಜ್ಞೇನಸ್ಯ ಸಂಜುಗೇ. ಓಡಿ ಬಂದು ನೋಡ್ತಾನೆ, ಭೀಮಸೇನನ ರಥ ಒಂದೇ ಇದೆ. ವಿಶೋಕ ಸುಮ್ಮನೆ ಕೂತಿದ್ದಾನೆ. ನೋಡಿದ, ಧೃಷ್ಟದ್ಯುಮ್ನೋ ಮಹಾರಾಜ ದುರ್ಮನಾಗತ ಚೇತನಃ ಅಪೃಚ್ಛದ್ ಭಾಷ್ಪ ಸಮೃದ್ಧೋ ನಿಶ್ವಸನ್ ವಾಚಮಬ್ರವೀತ್. ನೋಡಿದ, ಬೇಸರ ಆಯಿತು, ಕಣ್ಣಲ್ಲಿ ನೀರು ತುಂಬಿ ಬಂದಿದೆ ಅವನಿಗೆ. ಅಪೃಚ್ಛದ್ ಬಾಷ್ಪ ಸಮೃದ್ಧ, ಆದರೆ ಕಣ್ಣೀರು ಕೆಳಗಡೆ ಬೀಳಬಾರದು, ಅಮಂಗಳ. ಅದರಿಂದಾಗಿ ಕಣ್ಣೀರು ತುಂಬಿ ಇನ್ನೇನು ತುಳುಕುವ ಮೊದಲು ಕೇಳಿದ, ಮಮ ಪ್ರಾಣೆ ಪ್ರಿಯತಮಃ ಭೀಮ ಇತಿ ದುಃಖಿತ. ನನಗೆ ಪ್ರಾಣಕ್ಕಿಂತಲೂ ಪ್ರಿಯತಮನಾದ ಭೀಮ ಎಲ್ಲಿ ಅಂತ ಕೇಳಿದ ಅಂತೆ ಧೃಷ್ಟದ್ಯುಮ್ನ. ವಿಶೋಕಸ್ತಮುವಾತೇಜಂ ಧೃಷ್ಟದ್ಯುಮ್ನಂ ಕೃತಾಂಜಲಿ ಸಂಸ್ಥಾಪ್ಯ ಮಾಮಿಹ ಬಲಿ ಪಾಂಡವೇಯ ಪರಾಕ್ರಮಿ ಪ್ರವಿಷ್ಟೋ ಧಾರ್ತರಾಷ್ಟ್ರಾಣಾಂ ಬಲಮೇತದ್ ಮಹಾರಣವಂ. ಏತದ್ಬಲ ಮಹಾರಣವಂ, ವಿಶೋಕ ಹೇಳಿದ, ಧೃಷ್ಟದ್ಯುಮ್ನರೇ ಯೋಚನೆ ಮಾಡಬೇಡಿ, ನನ್ನನ್ನು ಇಲ್ಲೇ ಕೂತ್ಕೋ ಅಂತ ಹೇಳಿ ಭೀಮಸೇನ ಆ ಇವರ ಒಳಗಡೆ ನುಗ್ಗಿದ್ದಾನೆ. ಧೃತರಾಷ್ಟ್ರನ ಮಕ್ಕಳ ಸೇನೆ ಎಂಬ ಕಡಲೊಳಗೆ ನುಗ್ಗಿದ್ದಾನೆ, ಏನು ಯೋಚನೆ ಮಾಡಬೇಡಿ. ಇಂದ ಅವನಿಗೆ ಅಷ್ಟಕ್ಕೆ ಟೆನ್ಷನ್. ಧೃಷ್ಟದ್ಯುಮ್ನನಿಗೆ ಬರೇ ರಥ ಇದೆ, ವಿಶೋಕ ಇದ್ದಾನೆ, ಭೀಮ ಇಲ್ಲ, ಎಲ್ಲೋ ಹೋಗಿದ್ದಾನೆ ಅಂತ. ಅದಕ್ಕೆ ವಿಶೋಕ ಹೇಳಿದ, ಟೆನ್ಷನ್ ತಗೊಳ್ಳಿಕ್ಕಲ್ಲ ಭೀಮಸೇನ ಇರೋದು, ಕೊಡ್ಲಿಕ್ಕೆ. ಲೇನೇಕಾನ ಇದ್ದೇನೇಕಾ ಅಂತಾರಲ್ಲ ಹಾಗೆ. ಅದರಿಂದಾಗಿ ವಿಶೋಕಸ್ತಮುವಾಚೇದಂ ಪ್ರತಿಪಾಲಯ ಮಾಂಸೂತ ನಿಯಮ್ಯಾಶ್ವಾನ್ ಮುಹೂರ್ತಕಂ ಯಾವದೇ ತಾಂ ನಿಹನ್ಮೆದ್ಯ ಯ ಇಮೇ ಮಧ್ವದೋಧ್ಯತಾಃ ಮಾಮುಕ್ತ್ವಾ ಪುರುಚವ್ಯಾಘ್ರಃ ಪ್ರೀತಿಯುಕ್ತಮಿದಂ ವಚಃ. ಹೋಗಬೇಕಾದ್ರೆ ಅತ್ಯಂತ ಪ್ರೀತಿಯಿಂದ ನನಗೆ ಈ ಮಾತನ್ನು ಆಡಿದ. ಪ್ರತಿಪಾಲಯ ಮಾಂಸೂತ ನಿಯಮ್ಯಾಶ್ವಾನ್ ಮುಹೂರ್ತಕಂ, ಕುದುರೆಯನ್ನು ಒಂದು ಸ್ವಲ್ಪ ಹೊತ್ತು ಹಿಡ್ಕೊಂಡಿರೋ, ಬಂದ್ಬಿಡ್ತೀನಿ ಈಗಲೇ ಅಂತ ಹೇಳಿ ಹೋಗಿದ್ದಾನೆ, ಬರ್ತಾನೆ. ಅನ್ವಧಾವತ್ ಗದಾ ಪಾಣಿಸ್ತದ್ಬಲಂ ಸ ಮಹಾಬಲ ತಥೋ ದೃಷ್ಟ ಪ್ರಧಾವಂತಂ ಗದಾಹಸ್ತಂ ಮಹಾಬಲಂ ಸರ್ವೇತಾಮೇವ ಸೈನ್ಯಾನಾಂ ಸಂಹರ್ಷ ಸಮಜಾಯತ ತಸ್ಮಿನ್ ಯುದ್ಧೇ ವರ್ತಮಾನೇ ತುಮುಲೇ ಸುಭಯಾನಕೇ. ಭಯಾನಕವಾದ ಯುದ್ಧ ನಡೀತು, ಅಷ್ಟರೊಳಗಡೆ ಎಲ್ಲ ಸುತ್ತ ಸುತ್ತಕೊಂಡಿದ್ರಲ್ಲ ಅವರೆಲ್ಲ ಕ್ಲಿಯರ್ ಆಗಿ ಭೀಮಸೇನ ಕಾಣಿಸ್ಲಿಕ್ಕೆ ಶುರು ಆದ. ಧೃಷ್ಟದ್ಯುಮ್ನ ಜೊತೆಗಿದ್ದವ್ರಿಗೆಲ್ಲ ಭಾರಿ ಖುಷಿಯಾಗಿ ಹೋಯಿತು. ವಿಶೋಕಸ್ಯ ವಚ ಶ್ರುತ್ವ ಧೃಷ್ಟದ್ಯುಮ್ನೋ ತಪಾರ್ಷತಃ ಪ್ರತ್ಯುವಾಚ ತತಸ್ಸೂತಂ ರಣಮಧ್ಯೆ ಮಹಾಬಲ. ಆಗ ಧೃಷ್ಟದ್ಯುಮ್ನ ಹೇಳಿದ, ನಹಿ ಮೇ ಜೀವಿತೇನಾಪಿ ವಿದ್ಯತೆ ಸ್ಯ ಪ್ರಯೋಜನಂ. ವಿಶೋಕನಿಗೆ ಧೃಷ್ಟದ್ಯುಮ್ನ ಹೇಳ್ತಾನೆ, ಭೀಮಸೇನ ಇಲ್ಲದ ಬದುಕು ಬದುಕೇನು? ಹೌದು, ಉಸಿರಿಲ್ಲದ ಬದುಕು ಬದುಕೇ. ಯದಿಯಾಮಿ ವಿನಾ ಭೀಮಂ ಕಿಂ ಮಾಂ ಕ್ಷತ್ರಂ ವದಿಷ್ಯತಿ. ಅವನೇನೇ ಇರಬಹುದು, ನಾನು ಅವನ ಜೊತೆಗೆ ಹೋಗಬೇಕು. ಭೀಮಸೇನಮ್ರಣೇ ಹಿತ್ವಾ ಸ್ನೇಹ ಮುತ್ಸೃಜ್ಯ ಪಾಂಡವೈ, ಭೀಮಸೇನ ಇರುವಲ್ಲಿ ನಾನಿರಬೇಕು. ಯದಿಯಾಮಿ ವಿನಾ ಭೀಮಂ, ಭೀಮಸೇನನನ್ನ
ಬಿಟ್ಟು ಹೊರಟ್ರೆ ಇಡೀ ಕ್ಷತ್ರಿಯ ಕುಲ ಏನು ಹೇಳತ್ತೆ? ಏಕಾಯನ ಗತೆ ಭೀಮೇ ಮಯಿ ಚಾವಸ್ಥಿತೆ ಯುಧಿ ತಸ್ಯ ನ ಸ್ವಸ್ತಿ ಕುರುವಂತಿ ದೇವಾ ಶಕ್ರ ಪುರೋಗಮಾ. ನಾವಿಬ್ಬರು ಒಟ್ಟಿಗಿದ್ರೆ ಇಂದ್ರ ಮೊದಲಾದವರೂ ಅವರಿಗೆ ಅವರ ಪರವಾಗಿ ನಿಲ್ಲಲ್ಲ, ಅವರಿಗೆ ಒಳ್ಳೆಯದಾಗಲಿ ಅಂತ ಕೂಡ ಹೇಳಲ್ಲ. ಆ ತರಹದ ಜೋಡಿ ನಮ್ಮಿಬ್ಬರದು ಅಲ್ವಾ, ಬೆಂಕಿ ಮತ್ತು ಗಾಳಿ ಎರಡು ಜೊತೆಗಿದ್ರೆ ಇನ್ನೇನು. ಯಸ್ಸಹಾಯಾನ್ ಪರಿತ್ಯಜ್ಯ ಸ್ವಸ್ತಿ ಮಾನಾವ್ರಜೇದ್ ಗೃಹಂ ಮಮ ಭೀಮ ಸಖಾ ಚೈವ ಸಂಬಂಧೀತ ಮಹಾಬಲಃ. ನನಗೆ ಭೀಮ ಗೆಳೆಯ, ನನ್ನ ಸಂಬಂಧಿ, ಭಕ್ತೋಸ್ಮಾನ್ ಭಕ್ತಿ ಮಾನಶ್ಚಾಹಂ ತಮಪ್ಯರಿ ನಿಸೂದನಂ. ನನಗೆ ಅವನನ್ನು ಕಂಡ್ರೆ ಪ್ರೀತಿ, ಅವನಿಗೆ ನನ್ನನ್ನು ಕಂಡ್ರೆ ಪ್ರೀತಿ. ಸೋಹಂ ತತ್ರ ಗಮಿಷ್ಯಾಮಿ ಯತ್ರ ಯಾತೋ ವೃಕೋದರ ನಿಘ್ಯಂತಂ ಮಾಂ ರಿಪುನ್ ಪಶ್ಯಾ ದಾನವಾನಿವ ವಾತವಂ. ಅದರಿಂದ ಭೀಮತೇನ ಇರುವಲ್ಲಿಗೆ ನಾನು ಹೋಗ್ತೇನೆ. ಭೀಮತೇನಸ್ಯ ಮಾರ್ಗೇಶು ಗದಾ ಪ್ರಮಥಿತೈರ್ಗಜೈ ಏವ ಮುಕ್ತ್ವಾ ತತೋ ವೀರೋ ಯಯೋ ಮಧ್ಯೇನ ವಾಹಿನೀಂ. ಅವನು ನುಗ್ಗಿದಾಗ ಆನೆಯ ನಡುವೆ ಜಾಗ ಮಾಡಿಕೊಂಡು ಹೋಗಬೇಕಾಯ್ತಂತೆ. ಧೃಷ್ಟದ್ಯುಮ್ನ ಭೀಮಸೇನನ್ನ ಸೇರಬೇಕು ಅಂತ ಹೇಳಿ ನುಗ್ಗಿದಾಗ ಸುಮಾರು ಯುದ್ಧ ಮಾಡ್ಕೊಂಡು ಮಾಡ್ಕೊಂಡು ಒಂದೆರಡು ಮೈಲಿ ದೂರ ಹೊರಟೋಗಿರ್ತಾರೆ ಅವರು. ನಿಂತಲ್ಲೇ ಯುದ್ಧ ಮಾಡೋದೆ, ಯುದ್ಧ ಮಾಡ್ಕೊಂಡು 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 ಹೊರಟೋಗಿರ್ತಾರಲ್ವಾ, ಅದರಿಂದಾಗಿ ಅವನನ್ನು ತಲುಪಬೇಕು ಧೃಷ್ಟದ್ಯುಮ್ನ. ಆಗ ದಾರಿ ಇಲ್ಲ, ನೇರವಾದ ದಾರಿ ಇಲ್ಲ, ಕುಸಿದು ಬಿದ್ದ ಆನೆಗಳ ಹೆಣಗಳ ನಡುವೆ ಹೀಗೆ ದಾರಿ ಮಾಡಿಕೊಂಡು ಹೋಗಬೇಕಾಯ್ತಂತೆ. ವಾತೋ ವೃಕ್ಷ ನಿಮಬಲಾತ್ ಪ್ರಭಂಜಂತಂ ರಣೇರಿಪೂನ್. ಅವನು ಹೇಗೆ ಅಂತಂದರೆ ದಾರಿಯಲ್ಲಿ ನಮಗೆ ಚಿರಪರಿಚಿತವಾದ ದಾರಿಯಲ್ಲಿ ಸಾಗುವಾಗ ಮಧ್ಯ ಮರ ಬಿದ್ದಿರುತ್ತೆ. ಓಹ್, ಈ ರೋಡಲ್ಲಿ ಮರ ಬಿದ್ದಿದೆಯಾ ಅಂತ ನಾವು ಬೇರೆ ಕಡೆಗೆ ಅದನ್ನು ಸುತ್ತು ಬಳಸಿಕೊಂಡು ಹೋಗುವ ಹಾಗೆ ಅವ ಇವ ಏನು ಮಾಡಿದ, ಆನೆಗಳ ನಡುವೆ ಹೀಗೆ ದಾರಿ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಹಾಹಾಕಾರಶ್ಚ ಸಂಜಜ್ಞೆ ತವ ಸೈನ್ಯಸ್ಯ ಮಾರಿಚ ವಧ್ಯತೋ ಭೀಮತೇನೇನ ಕೃತಿನ ಚಿತ್ರಯೋಧಿನ. ಅವನು ಭೀಮತೆಯನ್ನು ನಡ್ಕೊಂಡು ಅವನಿಗೆ ಯಾರು ಲೆಕ್ಕವೇ ಇಲ್ಲ, ಪಾಪ ಕಾಲಾಳುಗಳನ್ನೂ ಹೊಡಿತಾ ಇದ್ದಾನೆ, ರಥ ಇರುವವರನ್ನು ಹೊಡಿತಾ ಇದ್ದಾನೆ, ಆನೆ ಇರುವವರನ್ನು ಹೊಡಿತಾ ಇದ್ದಾನೆ, ಏನು ಲೆಕ್ಕವೇ ಇಲ್ಲ ಅವನಿಗೆ, ಎಲ್ಲರನ್ನೂ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಹಾಕಾರಶ್ಚ ಸಂಜಜ್ಞೆ. ಅದರಲ್ಲಿ ಇವನು ಸೀದ ರಣದಲ್ಲಿ ಫೀಲ್ಡಿನಲ್ಲಿ ಮುಖ್ಯವಾಗಿ ಯುದ್ಧದಲ್ಲಿ ಒಂದು ಟೆಕ್ನಿಕ್ ಏನು ಅಂದರೆ ಅವರಲ್ಲಿ ಯಾರು ಅತ್ಯಂತ ಪ್ರಮುಖರಾಗಿರ್ತಾರಲ್ಲ ಅವರು ಒಂದು ಜಾಗದಲ್ಲಿ ಸೇರಬಾರದು, ಸೇರಿದ್ರೆ ನಮ್ಮ ಪತನ ನಿಶ್ಚಯ ಅಂತ. ಯಾಕೆಂದರೆ ಅವರು ಹೋಗೋದು ಬರೋದು ಆರಾಮಾಗಿ ಮಾಡ್ತಾ ಇದ್ರೆ, ಕಮ್ ಈಸಿ ಆ್ಯಂಡ್ ಗೋ ಈಸಿ ಅಂತ ಆಗಿಬಿಟ್ರೆ ಗತಿ ಏನು? ಯುದ್ಧದಲ್ಲಿ ಒಂದು ಸಮಾರಂಭದಲ್ಲಿ ಅಡುಗೆ ಮನೆಯಿಂದ ದೇವ್ರ ಮನೆಗೆ, ದೇವ್ರ ಮನೆಯಿಂದ ಅಡುಗೆ ಮನೆಗೆ ಹೋಗ್ತಾ ಇದ್ರೆ ಆರಾಮವಾಗಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗೆ ಈ ಯುದ್ಧದಲ್ಲಿ ಅವರಿಬ್ಬರು ಬೇಕಂದಾಗ ಒಟ್ಟು ಸೇರ್ತಾರೆ. ಅಯ್ಯೋ ಭೀಮಸೇನ ನೋಡ್ಬೇಕು ಅಂತ ದೃಷ್ಟದ್ಯುಮ್ನ ಬಂದ್ಬಿಡ್ತಾನೆ, ಅಯ್ಯೋ ದೃಷ್ಟದ್ಯುಮ್ನನ್ನು ಕಾಪಾಡ್ಬೇಕು ಅಂತ ಭೀಮಸೇನ ಹೊರಟೋಗ್ತಾನೆ ಅಂದರೆ ಅವ್ರು ತಡೆಯುವವ್ರು ಯಾರಿಲ್ಲ ಅಂತ ತಾನೇ ಅರ್ಥ. ಅದಕ್ಕೆ ಹಾಹಾಕಾರಶ್ಚ ಸಂಜಜ್ಞೆ ಅಂದರು. ಹಾಹಾ ಅಂತ ಇದ್ದಾರಂತೆಲ್ಲ. ಅಭೀತ ಸಮವರ್ತಂತ ಶಸ್ತ್ರವೃಷ್ಟ್ಯ ಪರಂತಪ. ಕಡೆಗೆ ಇನ್ನು ಕೆಲವು ಇನ್ನೊಂದು ಬೆಟಾಲಿಯನ್ ಬಂತು, ಭೀಮಸೇನನ್ನು ಸುತ್ತು ಬರೆದ್ರು. ಅಭಿದೃತಾಂ ಶತ್ರುಭೃತಾಂ ವರಿಷ್ಠಂ ಸಮಂತತ ಪಾಂಡವಂ ಲೋಕವೀರ ಸೈನ್ಯೇನ ಘೋರೇಣ ತುತಂ ಹಿತೇನ ದೃಷ್ಟ್ವಾ ಬಲಿ ಪಾರ್ಶತೋ ಭೀಮಸೇನಂ. ಹೀಗೆ ತನಗೆದುರಾದವರನ್ನು ಕೊಲ್ತಾ 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 ದೃಷ್ಟದ್ಯುಮ್ನ ಭೀಮಸೇನನ್ನು ನೋಡಿದ. ಅಥೋಪಗಚ್ಛರ ವಿಕ್ಷತಾಂಗಂ ಪದಾತಿನಂ ಕ್ರೋಧ ವಿಚಂ ವಮಂತಂ ಆಶ್ವಾತಯನ್ ಪಾರ್ಶ್ವತೋ ಭೀಮಸೇನಂ ಗದಾಹಸ್ತಂ ಕಾಲಮಿವಾಂತ ಕಾಲೇ. ದೂರದಿಂದ ನೋಡಿದ ಭೀಮಸೇನನ ಮೈತುಂಬ ಬಾಣಗಳು ಚುಚ್ಚಿಕೊಂಡಿವೆ. ಪದಾತಿನಂ ಕ್ರೋಧ ವಿಚಂವಮಂತಂ. ಅವನು ನಡೆದಾಡಿಕೊಂಡು ಹೋಗ್ತಾ ಇದ್ದಾನೆ, ಸಿಟ್ಟು ಎಂಬ ವಿಷವನ್ನು ಕಕ್ಕುತ್ತಾ ಇದ್ದಾನೆ. ಪದಾತಿನಂ ಕ್ರೋಧ ವಿಚಂವಮಂತಂ ಆಶ್ವಾತಯನ್ ಪಾರ್ಶ್ವತೋ ಭೀಮಸೇನಂ. ಅವನು ಹಿಂದೆ ನಿಂತು ದೃಷ್ಟದ್ಯುಮ್ನ ಭೀಮಸೇನನ ಬೆನ್ನು ನೇವರಿಸಿದ. ವಿಶಲ್ಯಮೇನಂಚ ಚಕಾರ ತೋರಣಂ ಆರೋಪಯಚ್ಚಾಪ ರಥೇ ಮಹಾತ್ಮ. ಭೀಮಸೇನ ಏರು ನನ್ನ ರಥವನ್ನ ಅಂತ ಏರಿ ಅವನ ಮೈಗೆ ಅಂಟಿದ್ದ ಬಾಣಗಳನ್ನು ಕಿತ್ತು ಹಾಕಿದ.
ಭೃಚಂ ಪರಿಶ್ವಜ್ಜ ಚ ಭೀಮಸೇನಂ ಆಶ್ವಾಸಯಾಮಾಸ ಚ ಶತ್ರು ಮಧ್ಯೆ. ಗಟ್ಟಿಯಾಗಿ ಅಪ್ಪಿಕೊಂಡ ಅಂತೆ, ಅಪ್ಪಿಕೊಂಡು ಮೈ ನೇವರಿಸಿ ಬೆನ್ನು ತಟ್ಟಿ ಎಲ್ಲ ಶತ್ರುಗಳ ನಡುವೆ, ಏನ್ರಿ ಇದು? ಆ ತಥಾ ತಸ್ಮಿನ್ ವರ್ತಮಾನೇತಿ ವೇಗಂ ಭ್ರಾತೃ ನಥೋಪೇತ್ಯ ತವಾಪಿ ಪುತ್ರಃ ತಸ್ಮಿನ್ ವಿಮರ್ದೆ ತವ ಸಂಪ್ರವೃತ್ತೆ ದೃಷ್ಟ್ವಾರಣೇ ವಾಕ್ಯಂ ಇದಂ ಬಭಾಚೆ. ಇದನ್ನ ನಿಸ್ಸಹಾಯಕರಾಗಿ ಎಲ್ಲ ನೋಡ್ತಾ ನಿಂತಿದ್ದಾರೆ. ಅಷ್ಟು ಹೊತ್ತಿಗೆ ನಿನ್ನ ಮಗ ಎಲ್ಲಿದ್ನೋ, ದೊಡ್ಡವನಿದ್ನಲ್ಲ, ಓಡಿ ಬಂದ ಭೀಮಸೇನನ ಸುತ್ತಮುತ್ತ, ಹತ್ತಿರ ಹೋಗದಂತೆ ದೂರ ದೂರವೇ ಆಯುಧಗಳನ್ನು ಎಸಿತಾ ಇದ್ದ. ನಿನ್ನ ಉಳಿದ ಮಕ್ಕಳನ್ನು ನೋಡಿ ಹೇಳಿದ, ಅಯಂ ದುರಾತ್ಮ ದೃಪದಸ್ಯ ಪುತ್ರ ಸಮಾಗತೋ ಭೀಮಸೇನೇನ ತಾರ್ಧಂ ತಂ ಯಾಮ ತರ್ವೇ ಮಹತಾ ಬಲೇ ನಮಾವೋರಿ ಪು ಪ್ರಾರ್ಥಯತಾ ಮನೀಕಂ. ಓ, ಈ ದುರಾತ್ಮ ದೃಪದನ ಮಗ ಧೃಷ್ಟದ್ಯುಮ್ನನು ಅಲ್ಲಿಂದ ಬಂದು ಭೀಮಸೇನನ್ನು ಸೇರಿದನೋ, ಎಲ್ಲರೂ ಒಟ್ಟಿಗೆ ಹೋಗಿ ನುಗ್ಗಿ ಅವರನ್ನು ಹೊಡೆಯೋಣ ಅಂದ. ಶ್ರುತ್ವಾತು ವಾಕ್ಯಂ ತಮ ಮೃಷ್ಯಮಾಣಾ ಜ್ಯೇಷ್ಠಾಜ್ಞಯಾನೋದಿತ ಧಾರ್ತರಾಷ್ಟ್ರ ವಧಾಯ ನಿಷ್ಪೇತುರುದಾಯುಧಾಸ್ತೆ ಯುಗಕ್ಷಯೇಕೇತವೋ ಯದ್ವದುಗ್ರಾಹ. ಅವನ ಮಾತನ್ನು ಕೇಳಿದ ಕೂಡಲೇ ಸೈನ್ಯದಲ್ಲಿ ಯಾವತ್ತೂ ಕೂಡ ಹಿರಿಯರಿಂದ ಬೈಗುಳವನ್ನು ಸೈನಿಕರು ಸಹಿಸೋಲ್ಲ. ಇವತ್ತಿಗೂ ಕೂಡ ಸೈನಿಕರು ಯಾವುದಾದ್ರೂ ಕೆಲಸ ಮಾಡಲಿಲ್ಲ ಅಂತಂದರೆ ಇವತ್ತಿಗೂ ಹಿರಿಯ ಸೇನಾಧಿಪತಿಗಳು ಹೋಗಿ ಬಳೆ ತೊಟ್ಕೊಳ್ಳಿ ಅಂತಲೇ ಹೇಳೋದು. ದೇವರ ದಯದಿಂದ ನಮ್ಮ ಸ್ತ್ರೀ ಸಂಘಗಳಿಗೆ, ಮಹಿಳಾವಾದಿಗಳಿಗೆ, ಫೆಮಿನಿಸ್ಟರಿಗೆ ಹೀಗೆ ಬೈತಾರೆ ಅಂತ ಗೊತ್ತಿಲ್ಲ, ಅಥವಾ ಗೊತ್ತಿಲ್ಲದೆ ಆದರೂ ಸುಮ್ಮನೆ ಇರ್ತಾರೆ, ಹೋಗಿ ಸರಿ ಮಾಡಲಿಕ್ಕಂತೂ ಆಗಲ್ಲ. ಹಾಗೆ ಬೈದಾಗ ಅವ್ರು ಕೂಡಲೇ ಕೆಲಸ ಮಾಡ್ಬಿಡ್ತಾರಂತೆ, ಜವಾನರು ಅವಮಾನ ಅಂತ ಅಂದುಕೊಳ್ತಾರಂತೆ. ಈ ನಟರನ್ನೆಲ್ಲ ಅಲ್ಲಿ ಕಳಿಸ್ಬಿಟ್ಟಿದ್ರೆ ಕರೆಕ್ಟು, ನಾವು ಅದನ್ನು ಇಷ್ಟಪಡ್ತೇವೆ ಫ್ಯಾಷನ್ ಅನ್ನ ಅಂತ ಹೇಳ್ತಾ ಇದ್ರು ಏನು. ಅದರಿಂದಾಗಿ ಜ್ಯೇಷ್ಠಾಜ್ಞೆಯ ತಮ್ ಅಮೃಷ್ಯಮಾಣಾಹ, ಜ್ಯೇಷ್ಠಸ್ಯ ವಾಕ್ಯಂ ತಮ್ ಅಮೃಷ್ಯಮಾಣಾಹ. ಆ ನಿನ್ನ ದೊಡ್ಡ ಮಗನ ಮಾತನ್ನು ಕೇಳಿ ಸಿಟ್ಟಿನಿಂದ ಉರಿದೆದ್ದು ವಧಾಯ ನಿಷ್ಪೇತುರುದಾಯುಧಾಸ್ತೆ, ಆಯುಧವನ್ನು ಎತ್ತಿ ಭೀಮಸೇನನ್ನು ಹೊಡಿಲಿಕ್ಕೆ ಅಂತ ಹೋದರು. ಶರೈರವರ ಚಂದ್ರಪದಸ್ಯ ಪುತ್ರಂ ಯಥಾಂಬುದಾ ಭೂಧರಂ ವಾರಿದಾಲೈಹಿ, ದುಷ್ಟದ್ಯುಮ್ನನ್ನು ಆಕ್ರಮಿಸಿದರು. ನ ವಿವ್ಯತೆ ತಮರೇ ಚಿತ್ರಯೋಧೀ, ಆದರೆ ಅವನಿಗೆ ಏನು ತಾಗಲೇ ಇಲ್ಲ, ದೃಷ್ಟದ್ಯುಮ್ನನಿಗೆ ತಾಗಲೇ ಇಲ್ಲ. ಅವನ ಚರ್ಮ ವಜ್ರಮಯವಾದ ಚರ್ಮ ಅಂತ, ಮುಂದೆ ಅವನನ್ನು ಕೊಲ್ಲಲಿಕ್ಕೆ ಬಹಳ ಕಷ್ಟಪಟ್ಬಿಟ್ಟ. ರಾತ್ರಿ ಮಲಗಿದ್ನಲ್ಲ, ಒದ್ದೆಬ್ಬಿಸದ ಅಂತೆ ಅಶ್ವತ್ಥಾಮ 18ನೇ ದಿವಸದ ರಾತ್ರಿ. ಏನು ಮಾಡಿದ್ರು ಸಾಯಲಿಲ್ಲ, ಅದಕ್ಕೆ ಬಿಲ್ಲಿನ ನೇಣು ಬಿಚ್ಚಿ ಕುತ್ತಿಗೆಗೆ ಹಾಕಿ ಎಳೆದು ಸಾಯಿಸಿದ್ದು ಇದ್ದದ. ಅವನು ಏನು ಮಾಡಿದ್ರು ಅವನಿಗೇನು ಆಗ್ತಾ ಇರಲಿಲ್ಲ, ದುಷ್ಟದ್ಯುಮ್ನನಿಗೆ. ಅದೆಂಥ ಚರ್ಮವೋ? ಸಮಭ್ಯುದೀರ್ಣಾಶ್ಚತವಾತ್ಮಜಾನಸ್ತಥ ನಿಶಾಮ್ಯ ವೀರಾನಭಿತಸ್ಥಿತಾನ್ರಣೇ ಜಿಘಾಂಸುರುಗ್ರೋ ದೃಪದಾತ್ಮಜೋ ಯುವ ಪ್ರಮೋಹನಾಸ್ತ್ರಂ ಯುಯುಧೇ ಮಹಾರಥ. ಆಗ ಧೃಷ್ಟದ್ಯುಮ್ನ ಸಮ್ಮೋಹನಾಸ್ತ್ರವನ್ನೆಸೆದ. ತಥೋ ವ್ಯಮುಷ್ಯಂತರಣೇ ನೃವೀರಾ ಪ್ರಮೋಹನಾಸ್ತ್ರಾಹತ ಬುದ್ಧಿತತ್ವಾ ಪ್ರದುದ್ರುವು ಕುರವಶ್ಚೈವ ತರವೇ ಸವಾಜಿನಾಗ ಸರಥಾಸ್ತಮಂತಾತ್. ಎಷ್ಟೋ ಜನರು ಅರಿವು ಕಳೆದುಕೊಂಡ್ರು, ಹಾಗೆ ಸ್ಮೋಕ್ ಬಾಂಬ್ ಇದ್ದಾಗಿತ್ತು ಅದು ಪ್ರಮೋಹನಾಸ್ತ್ರ ಸಂಮೋಹನಾಸ್ತ್ರ. ಎಷ್ಟೋ ಜನ ಹೀಗೆ ಅರಿವು ಕಳೆದುಕೊಂಡು ಬಿದ್ದರು. ಇನ್ನು ಎಷ್ಟೋ ಜನ ಏನು ಮಾಡಬೇಕು ಅಂತ ಗೊತ್ತಲ್ಲದೆ ಓಡಿಟ್ಟೋದ್ರಂತೆ. ಪರೀತ ಕಾಲ ನಿವನಷ್ಟ ಸಂಜ್ಞಾನ್ ಮೋಹೋಪೇತಾನಸ್ತವ ಪುತ್ರಾನ್ ನಿತಮ್ಯ ಏತಸ್ಮಿನ್ನೇವ ಕಾಲೇತು ಭೀಮ ಪ್ರಹರತಾಂಬರ ವಿಶ್ರಮ್ಯತ ತದಾ ರಾಜನ್ ಪೀತ್ವಾ ಮೃತರಸಂ ಜಲಂ. ಹೀಗೆ ನುಡಿದು ಇಷ್ಟೊತ್ತಿಗೆ ಭೀಮಸೇನ ಒಂದು ಸ್ವಲ್ಪ ಬಿಡುವಾಯಿತು. ಸಂಮೋಹನಾಸ್ತ್ರ ಹೆಸರಿದ್ದರಿಂದ ನೀರು ಕುಡಿದ ಅಂತೆ ಭೀಮಸೇನ, ನೀರು ಕುಡಿದು ಚೇತರಿಸಿಕೊಂಡು ನಿಂತ ಅಂತೆ. ಕ್ಲಿಯರ್ ಆಗಿ ವಿವರಣೆ ಉಂಟು. ಪುನಸ್ತನ್ನಚ್ಚತಂಕೃದ್ಧೋ, ದೇವರ ದಯದಿಂದ ಈ ವಾಕ್ಯ ನೋಡಿ ಇಲ್ಲ ಅವನು ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಒದ್ದೆ ಬಟ್ಟೆ ಉಟ್ಕೊಂಡು ಕುಡ್ದ ಅಂತ ಹೇಳಲ್ಲ.
ಪುನಸ್ತನ್ನಚ್ಚತಂ ಕ್ರುದ್ಧೋ ಯೋಧಯಾಮಾತ ಸಂಜುಗೇ ಧೃಷ್ಟದ್ಯುಮ್ನೇನ ಸಹಿತಃ ಕಾಲಯಾಮಾತ ಭಾರತ. ಪೂರ್ತಿ ಚೇತರಿಕೆ ಬಂತಲ್ಲ, ಧೃಷ್ಟದ್ಯುಮ್ನ ಜೊತೆ ಸೇರಿಕೊಂಡು ಮತ್ತೆ ಹೊಡೆದೋಡಿಸ್ಲಿಕ್ಕೆ ಶುರು ಮಾಡಿದ. ಏತಸ್ಮಿನ್ನಂತರೇ ರಾಜನ್ ದ್ರೋಣಶಸ್ತ್ರಭೃತಾಂವರ ದ್ರುಪದಂ ತ್ರಿಭಿರಾಸಾಧ್ಯ ಚರೈರ್ ವಿವ್ಯಾಧ ದಾರುಣೈಹಿ. ಆಗ ದ್ರೋಣರು ಬಂದರು, ದೃಷ್ಟದ್ಯುಮ್ನನ್ನ ಕಾಡಿದರು. ಸೋತಿ ವಿದ್ಧಸ್ತದಾ ರಾಜನ್ ರಣೇ ದ್ರೋಣೇನ ಪಾರ್ಥಿವ ಅಪಾಯ ದ್ರುಪದೋ ರಾಜನ್ ಪೂರ್ವ ವೈರ ಮನುಸ್ಮರನ್. ದ್ರುಪದ ಮತ್ತೆ ದೃಷ್ಟದ್ಯುಮ್ನರ ದ್ರುಪದ ಮತ್ತೆ ದ್ರೋಣರ ಯುದ್ಧ ಇನ್ನೊಂದು ಕಡೆ ನಡೀತಾ ಇತ್ತು. ಅಲ್ಲಿ ದ್ರುಪದ ಸೋತು ಓಡಿದ. ಜಿತ್ವಾ ತದ್ರುಪದಂ ದ್ರೋಣ ಶಂಖಂ ದದ್ಮೋ ಪ್ರತಾಪವಾನ್ ತಸ್ಯ ಶಂಖಸ್ವನಂ ಶ್ರುತ್ವಾ ವಿತ್ರೇ ಸುಸ್ತರವಸೋಮಕಾಃ. ಆಗ ಎಲ್ಲ ಪಾಂಚಾಲ ದೇಶದವರಿಗೆ ದ್ರೋಣಾಚಾರ್ಯರ ಶಂಖದ ಮೂಲಕ ಒಂದು ಧ್ವನಿ, ಏನು ದ್ರುಪದ ಓಡಿದ್ದಾನೆ ಅಂತ. ಅಥ ಶುಶ್ರಾವ ತೇಜಸ್ವಿ ದ್ರೋಣಶಸ್ತ್ರಭೃತಾಂವರ ಪ್ರಮೋಹನಾಸ್ತ್ರೇಣ ರಣೇ ಮೋಹಿತಾನ್ ಆತ್ಮಜಾನಸ್ತವಾ. ಅಷ್ಟು ಹೊತ್ತಿಗೆ ದ್ರೋಣಾಚಾರ್ಯರಿಗೆ ಬಂದು ಹೇಳಿದರು, ಆಚೆ ಯುದ್ಧಭೂಮಿಯ ಇನ್ನೊಂದು ಭಾಗದಲ್ಲಿ ದೃಷ್ಟದ್ಯುಮ್ನ ನಿಮ್ಮ ಶಿಷ್ಯ ಸಂಮೋಹನಾಸ್ತ್ರವನ್ನು ಎಸೆದಿದ್ದಾನೆ, ಎಲ್ಲರೂ ಕೂಡ ಅರಿವು ಕಳೆದುಕೊಂಡಿದ್ದಾರೆ ಅಂತ ಬಂದು ಹೇಳಿದ್ರು. ಆಗ ತತ ಪ್ರಜ್ಞಾಸ್ತ್ರಮಾದಾಯ ಮೋಹನಾಸ್ತ್ರಂ ವ್ಯನಾಶಯತ್. ದ್ರೋಣಾಚಾರ್ಯರು ಪ್ರಜ್ಞಾಸ್ತ್ರವನ್ನು ಎಸೆದರು. ಆ ಪ್ರಜ್ಞಾಸ್ತ್ರ ಏನೋದು ಸಂಮೋಹನಾಸ್ತ್ರಕ್ಕೆ ಪ್ರತಿಬಂಧಿ. ಅವಾಗ ಏನಾಯಿತು, ಎಲ್ಲ ತಿಳಿಯಾಯಿತು. ಇದನ್ನು ಎಲ್ಲ ಓದ್ಕೊಂಡು ಹೋಗಿದ್ದೆ ಓದ್ಕೊಂಡು ಹೋಗಿದ್ದು. ಫಸ್ಟ್ ಆಫ್ ಆಲ್ ಯಾರು ಓದಲೇ ಇಲ್ಲ, ಓದಿದ ಮೇಲೂ ಕೂಡ ವಿರೋಧ ಇದೆ ಅಂತ ಗೊತ್ತಾಗಲಿಲ್ಲ. ಆ ವಿರೋಧವನ್ನು ಪರಿಹಾರ ಮಾಡಿದವರು ಅಂತ ಯಾರಾದರೂ ಒಬ್ಬರು ಇದ್ದರೆ ಅದು ಗುರುಗಳು. ಮಹಾಭಾರತದಲ್ಲಿ ನೋಡಿ ಅಲ್ಲ, ವಿರಾಟದಲ್ಲಿ ಯುದ್ಧದಲ್ಲಿ ಸಂಮೋಹನಾಸ್ತ್ರವನ್ನು ಎಸೆದ ಅಂತ ಹೇಳಿ ಬರುತ್ತೆ ಅರ್ಜುನ. ಅವಾಗ ದ್ರೋಣಾಚಾರ್ಯರು ಸಂಮೋಹನಾಸ್ತ್ರಕ್ಕೆ ಒಳಗಾಗಿ ಬಿದ್ದರು ಅಂತ ಹೇಳಿ ಅಲ್ಲಿ ವಿವರಣೆ ಉಂಟು. ಇಲ್ಲಿ ದೃಷ್ಟದ್ಯುಮ್ನ ಎಸೆದ ಸಂಮೋಹನಾಸ್ತ್ರವನ್ನು ಪ್ರಜ್ಞಾಸ್ತ್ರದಿಂದ ನಾಶ ಮಾಡಿದ್ರು ಅಂತ ಬರುತ್ತೆ. ವಿರೋಧ ಬಂತಲ್ಲ, ಅಲ್ಲ ಒಂದೋ ದ್ರೋಣಾಚಾರ್ಯ ಹೊಸದಾಗಿ ಕಲ್ತಿರ್ಬೇಕು, ಒಂದೋ ಅಲ್ಲಿ ಮಾಡಿದ್ದಕ್ಕೆ ಪ್ರತಿರೋಧ ಯಾಕೆ ಗೊತ್ತಿರಲಿಲ್ಲ, ಅದೇ ಅಲ್ಲಿ ಯಾಕೆ ಮಾಡಲಿಲ್ಲ ಅಂತಾನೆ ಅಂತಿಮವಾಗಿ ಅರ್ಥ. ಅಲ್ಲಿ ಯಾಕೆ ಮಾಡಲಿಲ್ಲ, ದ್ರೋಣಾಚಾರ್ಯರಿಗೆ ಮೋಹನಾಸ್ತ್ರಕ್ಕೆ ಪ್ರತಿರೋಧಿ ಗೊತ್ತಿತ್ತು ಅಂದರೆ ಅಲ್ಲೇ ಮಾಡ್ಬೋದಿತ್ತಲ್ಲ, ಇಲ್ಲಿ ತನಕ ಯಾಕೆ ಕಾಯಬೇಕಿತ್ತು ಅಂತ ನಮ್ಮ ಗುರುಗಳು ಅದಕ್ಕೆ ಉತ್ತರವನ್ನು ಹೇಳಿದರು. ಇಲ್ಲ, ಪ್ರಮೋಹನಾಸ್ತ್ರದಲ್ಲಿ ಎರಡಿದೆ, ಒಂದು ಐಂದ್ರ ಮೋಹನಾಸ್ತ್ರ, ಇನ್ನೊಂದು ತ್ವಾಷ್ಟ್ರ ಮೋಹನಾಸ್ತ್ರ ಅಂತ. ಅಂದರೆ ತ್ವಷ್ಟ ಅಂತಂದರೆ ವಿಶ್ವಕರ್ಮ, ವಿಶ್ವಕರ್ಮನನ್ನು ದೇವತೆಯಾಗಿ ಹೊಂದಿರುವ ಮೋಹನಾಸ್ತ್ರ ಒಂದು. ಯಾಕೆಂದರೆ ಎಲ್ಲ ಅಸ್ತ್ರ ನಾವೇನಂತ ಅಂದ್ಕೊಂಡು ಬಿಟ್ಟಿದ್ದೀವಿ, ಈ ರಮಾನಂದ ಸಾಗರದ ಧಾರಾವಾಹಿ ನೋಡಿ ವಾರುಣಾಸ್ತ್ರ ಅಂತ ಹೇಳಿದ್ರೆ ನೀರು ಬರ್ತಾ ಇರತ್ತೆ, ಅದು ಏನು ತಲೆನೋ ದೇವರಿಗೆ ಗೊತ್ತು. ಆಗ್ನೇಯಾಸ್ತ್ರ ಅಂತಂದರೆ ಬೆಂಕಿ ಹೀಗೆ ಸಿಡಿತಾ ಇರುತ್ತೆ, ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ. ವಸ್ತುತಃ ಹಾಗಿಲ್ಲ, ಬೇರೆ 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 ತರಹದ ಕೆಲಸಗಳಿರುತ್ತೆ. ಹಾಗೆ ಮೋಹನಾಸ್ತ್ರ ಜ್ಞಾನ ತಪ್ಪಿಸುವ ಅಸ್ತ್ರದ ದೇವತೆಗಳು ಹಲವಾರು ಜನ ಇದ್ದಾರೆ, ಅದರಲ್ಲಿ ನಮಗೆ ಈಗ ಎರಡುಂಟು. ಒಂದು ತ್ವಾಷ್ಟ್ರ ಮೋಹನಾಸ್ತ್ರ, ಅಂದರೆ ಆ ಮೋಹನ ಮಂತ್ರಕ್ಕೆ ದೇವತೆ ಯಾರು ಅಂತಂದರೆ ವಿಶ್ವಕರ್ಮ. ಇನ್ನೊಂದು ಮೋಹನಾಸ್ತ್ರಕ್ಕೆ ಇಂದ್ರನೇ ದೇವತೆ. ಅರ್ಜುನ ಬಳಸಿದ ಮೋಹನಾಸ್ತ್ರ ವಿರಾಟ ಪರ್ವದ ಗೋಗ್ರಹಣದ ಸಂದರ್ಭದಲ್ಲಿ ಐಂದ್ರ ಮೋಹನಾಸ್ತ್ರ. ದ್ರೋಣಾಚಾರ್ಯರು ಕೊಟ್ಟಿದ್ದಾಗಿದ್ರೆ ದ್ರೋಣಾಚಾರ್ಯರಿಗೆ ಬರ್ತಿತ್ತು, ದ್ರೋಣಾಚಾರ್ಯರಿಗೆ ಆ ಮೋಹನಾಸ್ತ್ರ ಗೊತ್ತಿರಲಿಲ್ಲ. ಅದಕ್ಕೆ ಭೀಷ್ಮರಿಗೆ ಗೊತ್ತಿತ್ತು, ಅದಕ್ಕಾಗಿ ಉತ್ತರಣಿಗೆ ಹೇಳಿದ್ದ ಅವನು ಅಲ್ಲಿಗೆ ಹೋಗ್ಬೇಡ ಅಂತ. ನೋಡಿ, ಒಂದು
ಎಷ್ಟು ಸೂಕ್ಷ್ಮವಾಗಿ ಓದಬೇಕು ಅನ್ನೋದಕ್ಕೆ ನಮ್ಮ ಗುರುಗಳು ಸಾಕ್ಷಿ. ಅವರು ಹೇಳ್ತಾರೆ, ಪ್ರಮೋಹನಂ ದ್ರೋಣದತ್ತಂ ಮಹಾತ್ಮ ಪ್ರಚೋದಯಾಮಾಸ ಅಂತ. ದ್ರೋಣದತ್ತಂ, ದ್ರೋಣಾಚಾರ್ಯರು ಕೊಟ್ಟ ಅಸ್ತ್ರವನ್ನೇ ಎಸೆದ. ಯಾರು? ದೃಷ್ಟದ್ಯುಮ್ನ. ಅದರಿಂದಾಗಿ ದ್ರೋಣಾಚಾರ್ಯರಿಗೆ ಅದನ್ನು ಪ್ರತಿರೋಧ ಮಾಡೋದು ಗೊತ್ತಿತ್ತು. ಇದರ ಮಧ್ಯದಲ್ಲಿ ನಮ್ಮ ಪ್ರಶ್ನಾಕರರ ಪ್ರಶ್ನೆ, ಮೋಹನಾಸ್ತ್ರ ಅನ್ನೋದು ಕೇವಲ ವಿರೋಧ ಪಕ್ಷದವ್ರಿಗೆ ಹೌದು, ಅದಕ್ಕೆ ಮಂತ್ರ ಬೇಕು ಅಂತನ್ನೋದು. ಈಗ ಆ ಏರಿಯಾದಲ್ಲಿ ನಮ್ಮವರು ಇದ್ದಾರೆ, ಬೇರೆಯವರು ಇದ್ದಾರೆ, ಸ್ಮೋಕ್ ಬಾಂಬ್ ಎಸೆದ್ರೆ ಎಲ್ಲರಿಗೂ ಸಮಾನ ಪರಿಣಾಮವೇ. ಒಂದೋ ಅದಕ್ಕೆ ಪ್ರತಿರೋಧಿಯಾಗಿ ಮೊದಲು ಆಂಟಿ ಪಿಲ್ಸ್ ಅನ್ನು ಹಾಕಿ ಕೊಟ್ಟಿರ್ಬೇಕಷ್ಟೆ ಅವರಿಗೆ. ನೀವು ನಾವು ಬಳಸ್ತೇವೆ ಅದನ್ನು, ನೀವು ಅದರಿಂದ ಪರಿಣಾಮ ಆಗದೆ ಇರಲಿಕ್ಕೆ ಅಂತ ಏನಾದ್ರು ಮಾಡಿ ಕೊಡಬೇಕು. ಈಗ ಕೆಲವೊಂದು ದತ್ತೂರಿ ವಿಷವನ್ನು ತಿನ್ನಿಸುವಾಗ ಅವರು ದತ್ತೂರಿ ವಿಷ ತಿನ್ನಿಸ್ತಾರೋ ಅಂತ ಹೇಳಿ ತೆಗೆದುಕೊಂಡು ಬೇರೆ ಅದಕ್ಕೆ ಒಂದು ಪ್ರತಿರೋಧಿಯಾದ ಮೂಲಿಕೆ ಇರುತ್ತೆ, ಅದನ್ನು ತಿಂದರೆ ಈ ಏನು ವಿಷ ಹಾಕಿದ್ರೆ ಏನಾಗಲ್ಲ ಅವ್ರಿಗೆ. ಅದರಿಂದಾಗಿ ದ್ರೋಣ ಕೊಟ್ಟ ಅಸ್ತ್ರವನ್ನು ದೃಷ್ಟದ್ಯುಮ್ನ ಎಸೆದದ್ದು. ಅಲ್ಲಿ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನ ಕೊಟ್ಟದ್ದು, ಅರ್ಜುನ ಎಸೆದ ಬಾಣ ಇದೆಯಲ್ಲ ಅದು ಇಂದ್ರ, ದ್ರೋಣಾಚಾರ್ಯರು ಕೊಟ್ಟಿದ್ದಲ್ಲ ಇಂದ್ರ ಕೊಟ್ಟದ್ದು. ಈ ಅಂಶವನ್ನು ಗುರುತಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಗುರುಗಳು ಹೇಳಿದ್ದಾರೆ. ಇದನ್ನು ಯಾರು ಗಮನಿಸೇ ಇರಲಿಲ್ಲ, ಯಾರು ಗಮನಿಸಿರಲಿಲ್ಲ. ಗಮನಿಸಿದ್ದರೆ ಯಾವುದಾದ್ರೂ ವ್ಯಾಖ್ಯಾನದಲ್ಲಿ ಇರಬೇಕಿತ್ತು. ಇವ್ರು ಯಾರು ಹೇಳಿದ್ದು ನಾವು ಕೇಳಲಿಲ್ಲ. ಮೊದಲು ಈ ಪ್ರಶ್ನೆಯನ್ನು ಅವರೇ ಮಾಡಿಕೊಂಡು ಅವರೇ ಉತ್ತರ ಕೊಟ್ಟಿದ್ದು. ಅಂದರೆ ಎಷ್ಟು ಸೀರಿಯಸ್ ಆಗಿ ಮಹಾಭಾರತವನ್ನು ಓದಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ. ಅಂದರೆ ಶಾಸ್ತ್ರವನ್ನು ಬೇರೆಯವರಿಗೆ ಹೇಳಲಿಕ್ಕೆ ಮೊದಲು ನಾವು ಓದಿಕೊಂಡಿರಬೇಕು ಅನ್ನುವ ಪ್ರಾಮಾಣಿಕತೆ, ಅದಕ್ಕೆ ಅವರನ್ನು ನೆನಪಿಸ್ಕೊಳ್ಬೇಕು, ಅವರ ನೆನಪಲ್ಲಿ ನಮಸ್ಕಾರವನ್ನು ಮಾಡಬೇಕು. ಆ ತರಹ ಇದೆ ಇದು. ತಥೋ ದ್ರೋಣೋ ಮಹಾರಾಜ ತ್ವರಿತೋಭ್ಯಾಯೌರಣಾತ್. ಹೀಗಾಗಿ ದ್ರೋಣಾಚಾರ್ಯರು ಪ್ರಜ್ಞಾಸ್ತ್ರವನ್ನು ಎಸೆದು ಅವನ ತಿಳಿವನ್ನು, ಮಬ್ಬನ್ನು, ನಿನ್ನ ಮಕ್ಕಳ ಮಬ್ಬನ್ನು ಪರಿಹರಿಸಿದರು ದೃಷ್ಟದ್ಯುಮ್ನ ಎಸೆದದ್ದರಿಂದ. ದೃಷ್ಟದ್ಯುಮ್ನಂಚ ಪುನರ್ಯುದ್ಧಾಯ ತಮರೇ ಪ್ರತ್ಯುದ್ಯಾತ ಜಿಗೀಷವಃ ತಥೋ ಯುಧಿಷ್ಠಿರ ಪ್ರಾಹ ಸಮಾಹೂಯ ಸ್ವಸೈನಿಕಾನ್ ಗಚ್ಚಂತು ಪದವೀಂ ಚಕ್ತ್ಯ ಭೀಮ ಪಾರ್ಶತಯೋರ್ಭುವಿ. ಯುಧಿಷ್ಠಿರ, ಅಷ್ಟು ಹೊತ್ತಿಗೆ ಇದೆಲ್ಲ ಗೊತ್ತಾಯ್ತಲ್ಲ, ಅವರಿಬ್ಬರೇ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಸಾಧ್ಯವಿದ್ದಷ್ಟು ನಮ್ಮ ಎಲ್ಲ ಎಫರ್ಟ್ಗಳು, ನಮ್ಮ ಎಲ್ಲ ಸೇನಾ ನೆಲೆಗಳು, ನಮ್ಮ ಎಲ್ಲ ಬೆಂಗಾವಲು ಪಡೆಗಳು ಸೀದಾ ಅವರನ್ನೇ ಏನ್ ಮಾಡಿ ಅಂತ ಹೇಳಿ ಕಳುಹಿಸಿದ. ಅವರ ರಕ್ಷಣೆಯಲ್ಲಿ ತೊಡಗಿರಿ. ಯಾಕೆಂತಂದ್ರೆ ಇವಾಗ ಅವರು ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ. ಭೀಮಸೇನ ಮತ್ತು ದೃಷ್ಟದ್ಯುಮ್ನ ಅಲ್ಲಿಗೆ ಓಡಿಯಿಂದ ಗಚ್ಚಂತು ಪರಯಾ ಶಕ್ತ್ಯ ಭವಂತ ಇತಿ ಮೇ ಮತಿ ತಯೇವಂ ತಮನುಜ್ಞಾತಃ ಶೂರ ವಿಕ್ರಾಂತ ಯೋಧಿನಃ ಬಾಢಮಿತ್ಯೇವ ಮುಕ್ತ್ವಾತು ಸರ್ವೇ ಪುರುಷಮಾನಿನಃ. ಆಯಿತು ಅಂತ ಇವರು ಕೂಡ ಅವರ ರಕ್ಷಣೆಗೆ ಅಂತ ಹೋದರು. ಮಧ್ಯಂ ದಿನಗತೆ ಸೂರ್ಯೇ ಪ್ರಯುಸ್ಸರ್ವೇವ ಹಿ ಕೇಕಯ ದ್ರೌಪದೇಯಾಶ್ಚ ಧೃಷ್ಟಕೇತುಶ್ಚ ವೀರ್ಯವಾನ್. ಇಷ್ಟು ಹೊತ್ತಿಗೆ ಸರಿಯಾಗಿ ನಡುನತ್ತಿಯಲ್ಲಿ ಸೂರ್ಯ ಬಂದಿದ್ದ, ಅಭಿಮನ್ಯು, ದ್ರೌಪದಿಯ ಮಕ್ಕಳು, ಧೃಷ್ಟಕೇತು ಎಲ್ಲರೂ ಕೂಡ ಅಲ್ಲಿ ಆ ಕಾಲದಲ್ಲಿ ಒಂದು ವ್ಯೂಹವನ್ನು ರಚನೆ ಮಾಡಿದರು. ಸೂಚಿ ಮುಖ ವ್ಯೂಹ ಅಂತ. ಸೂಚಿ ಅಂದರೆ ಸೂಜಿ. ಹಾಂ, ಸೂಜಿ ಚೂಪಾಗಿ ಇರುತ್ತೆ, ತಮ್ಮ ಬಗ್ಗೆ ಕ್ಲಾರಿಟಿ ಇರುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗೆ ಒಂದು ಪುಟ್ಟ ವ್ಯೂಹವನ್ನು ಮಾಡಿಕೊಂಡು, ಒಂದು ಬಣವನ್ನು ಮಾಡಿಕೊಂಡು ವೇಗವಾಗಿ ನುಗ್ಗಿದರು. ಬಿಬಿದುರ್ಧಾರ್ಥ ರಾಷ್ಟ್ರಾಣಾಂ ತದ್ರಥಾನಿ ಕಮಾಹವೇ. ಅವರು ನುಗ್ಗಿದರು. ಹೀಗೆ ದೃಷ್ಟದ್ಯುಮ್ನ, ಅವನ ಬೆಂಗಾವಲು, ಭೀಮತೇನ ನುಗ್ಗಿದ್ದಾರೆ. ಉಪವ್ಯೂಹ ಅಂತ ಕರೀತಾರೆ ಇದನ್ನು. ಪ್ರಧಾನ ವ್ಯೂಹ ಅಲ್ಲ, ಸೂಚಿ ಮುಖ ಉಪವ್ಯೂಹ.
ಅಷ್ಟು ಹೊತ್ತಿಗೆ ಇವರು ಕೂಡ ತತ್ಕಾಲದಲ್ಲಿ ಒಂದು ಪ್ರತಿರೋಧಿ ದಳವನ್ನು ಮಾಡಿಕೊಂಡು ಅಭಿಮನ್ಯು ಮೊದಲಾದವರು ನುಗ್ಗಿದರು. ಭೀಮತೇನ ಭಯಾವಿಷ್ಟಾಃ ಧೃಷ್ಟದ್ಯುಮ್ನ ವಿಮೋಹಿತಾಃ ನ ಸಂವಾರಯಿತುಂ ಶಕ್ತಾಃ ತವ ಸೇನಾ ಜನಾಧಿಪಾ. ಇತ್ತ ಭೀಮನ ಭಯ, ಅತ್ತ ಧೃಷ್ಟದ್ಯುಮ್ನ ಮೋಹ, ಈಚೆ ಇವರು ನುಗ್ಗುತ್ತಾ ಇದ್ದಾರೆ. ಹೀಗೆ ಎರಡೂ ಕಡೆಯಿಂದ ಅದ್ಭುತವಾದ ಕೋಆರ್ಡಿನೇಷನ್, ಪಾಂಡವರ ಸೈನ್ಯದ ಕೋಆರ್ಡಿನೇಷನ್ನಿಂದ ಅವರು ಅತಂತ್ರರಾದರು. ನಿನ್ನ ಮಕ್ಕಳ ಜೊತೆಗಿನವರು ತೇಭಿಜಾತ ಮಹೇಶ್ವಾತಾ ಸುವರ್ಣ ವಿಕೃತಧ್ವಜಾ ಪರೀಪ್ಸಂತೋಭ್ಯದಾವಂತ ಧೃಷ್ಟದ್ಯುಮ್ನ ವೃಕೋದರವು. ಧೃಷ್ಟದ್ಯುಮ್ನ ಮತ್ತು ವೃಕೋದರರ ಹತ್ತಿರ ಬಂದರು. ದೃಷ್ಟ್ವಾತು ತಹ ತಾಯಾಂತಂ ಪಾಂಚಾಲ್ಯೋ ಗುರುಮಾತ್ಮನಃ ನಾಶಂಸತವಧಂ ವೀರ ಪುತ್ರಾಣಾಂ ತವ ಪಾರ್ಶ್ವತಃ. ಆಮೇಲೆ ಅಭಿಮನ್ಯು ಮೊದಲಾದವರನ್ನು ದೃಷ್ಟದ್ಯುಮ್ನ ಇದು ದ್ರೋಣಾಚಾರ್ಯರು ಅಟ್ಯಾಕ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಾಗಲಿಕ್ಕೆ ಹೋಯಿತು. ಅದಕ್ಕೆ ಇವನೇನು ಮಾಡಿದ, ದೃಷ್ಟದ್ಯುಮ್ನ ಈ ಜಾಗವನ್ನು ಬಿಟ್ಟು ಅಲ್ಲಿಗೆ ಹೋದ. ಅಭ್ಯದಾವತ್ ಸುಸಂಕ್ರುದ್ಧೋ ದ್ರೋಣಮಿಶ್ವಸ್ತ್ರಪಾರಗಂ ತಥೋ ರಥಂ ತಮಾರೋಪ್ಯ ಕೈಕೇಯಸ್ಯ ವೃಕೋದರಂ. ಹೋಗುವಾಗ ಭೀಮನನ್ನು ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಯಾಕೆಂತಂದ್ರೆ ಅವನಿಗೆ ಇಲ್ಲಿ ಯುದ್ಧ ಮಾಡಲಿಕ್ಕಿದೆ. ಅದರಿಂದಾಗಿ ಅವನನ್ನು ಇನ್ನೊಂದು ರಥಕ್ಕೆ ಶಿಫ್ಟ್ ಮಾಡಿಸಿದ. ಕೈಕೇಯಸ್ಯ ಆ ರಥಕ್ಕೆ ಅವನನ್ನು ಶಿಫ್ಟ್ ಮಾಡಿಸಿ, ಆ ರಥ ಇನ್ನೂ ಅಲ್ಲೇ ಇದೆ. ಆ ವಿಶೋಕನ ರಥ, ಭೀಮಸೇನನ ರಥ ಅಷ್ಟು ದೂರದಲ್ಲಿದೆ. ತಾತ್ಕಾಲಿಕವಾಗಿ ಇದೊಂದು ರಥದ ವ್ಯವಸ್ಥೆ ಮಾಡಿ ದೃಷ್ಟದ್ಯುಮ್ನ ಏನು ಮಾಡಿದ, ತನ್ನ ರಥದಲ್ಲಿ ದ್ರೋಣಾಚಾರ್ಯರನ್ನ ಕುರಿತು ಓಡಿದ. ಮೊದಲು ಅವರಿಬ್ರು ಒಂದೇ ರಥದಲ್ಲಿದ್ದರು, ದೃಷ್ಟದ್ಯುಮ್ನ ಮತ್ತು ಭೀಮ. ಆಮೇಲೆ ಹೀಗೆ ಡಿಸ್ಪರ್ಸ್ ಆದರು. ತಸ್ಯಾಭಿಪತ ತಸ್ತೂರಣಂ ಭಾರದ್ವಾಜ ಪ್ರತಾಪವಾನ್ ಕೃದ್ಧಶ್ಚಿಚ್ಛೇದ ಬಾಣೇನ ಧನುಶಸ್ತ್ರ ನಿಬರಹಣ. ಓಡಿ ಬರ್ತಾ ಇರುವಾಗಲೇನೆ, ಬಹಳ ದೂರದಲ್ಲಿದ್ದಾನೆ, ಆಗಲೇನೆ ತನ್ನ ಬಿಲ್ಲು ಬಾಣದಿಂದ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ಬಿಲ್ಲು ಕತ್ತರಿಸಿದರು. ದುರ್ಯೋಧನ ಹಿತಾರ್ಥಾಯ ಭರ್ತೃಪಿಂಡ ಮನುಸ್ಮರನ್. ದುರ್ಯೋಧನನ ಹಿತ ಕಾಯಬೇಕು, ಯಾಕೆಂದರೆ ಅದು ಭರ್ತೃಪಿಂಡ. ನನಗೆ ಅನ್ನವಿಕ್ಕಿದ್ದಾರೆ ಅಂತೇಳಿ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರಿಗೆ ಅದಿರೋದು, ಬೇರೆ ಯಾರಿಗೂ ಇಲ್ಲ. ಆ ಕೃಪಾಚಾರ್ಯರಿಗೂ ಇಲ್ಲ, ವಸ್ತುತಃ ಭೀಷ್ಮಾಚಾರ್ಯರಿಗೂ ಇಲ್ಲ. ಇದನ್ನ ಎಲ್ಲರಿಗೂ ಅನ್ವಯ ಮಾಡಿದ್ರು ಅಂತ ಕಾಣುತ್ತೆ. ಆಮೇಲೆ ಅಥಾನ್ಯ ಧನುರಾದಾಯ ಪಾರ್ಶತ ಪರವೀರ ದ್ರೋಣಂ ವಿವ್ಯಾಧ ವಿಂಚತ್ಯ ರುಗ್ಮ ಪುಂಖೈ ಶಿಲಾಶಿತೈಹಿ. ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡ, 20 ಬಾಣಗಳಿಂದ ಹೊಡೆದ ದ್ರೋಣಾಚಾರ್ಯರನ್ನ. ದ್ರೋಣಾಚಾರ್ಯರು ಮತ್ತೆ ಅವನ ಬಿಲ್ಲನ್ನು ಕತ್ತರಿಸಿದರು. ಹಯಾನ್ಶ್ಚ ಚತುರಸ್ತೂರ್ಣಂ ಚತುರ್ಭಿಸ್ ಸಾಯಕೋತ್ತಮೈ. ಅದು 1 ಸೆಕೆಂಡ್ ಲೇಟ್ ಆಯಿತು. ಅವನು ಇನ್ನೊಂದು ಬಿಲ್ಲನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಆ 1 ಸೆಕೆಂಡ್ ಲೇಟ್ ಆಯಿತು. ಸಾಕಲ್ಲ, 1 ಸೆಕೆಂಡ್ ಎಷ್ಟು ಟೈಮ್ ಗೊತ್ತೇನೋ ಅವ್ರಿಗೆ, 4 ಕುದುರೆಗಳನ್ನು ಕೊಂದಾಕ್ಬಿಟ್ರು. ಆಗ ವೈವಸ್ವತ ಕ್ಷಯಂ ಘೋರಂ ಪ್ರೇಚಯಾಮಾತ ಭಾರತ ಸಾರಥಿಂ ಚಾಸ್ಯ ಬಲ್ಲೇನ ಪ್ರೇಷಯಾಮಾತ ಮೃತ್ಯವೇ. ದೃಷ್ಟದ್ಯುಮ್ನ ಸಾರಥಿಯನ್ನು ಹೊಡೆದ. ಹತಾಶ್ವಾತ್ ಸರಥಾತ್ತೂರ್ಣಂ ಅವಪ್ಲುತ್ಯ ಮಹಾರಥ ಮಹಾರೋಹ ಆರುರೋಹ ಮಹಾಬಾಹು ಅಭಿಮನ್ಯೋರ್ಮಹಾರಥಂ. ಆಗ ದೃಷ್ಟದ್ಯುಮ್ನ ಜಿಗಿದವನೇ, ತನ್ನ ರಥದಿಂದ ಎಲ್ಲ ನಾಶ ಆಗೋಗ್ತಾ ಇದೆ. ಇವನು ಹೊಡಿಲಿಕ್ಕೂ ಆಗಲ್ಲ, ಯಾಕಂದ್ರೆ ದ್ರೋಣಾಚಾರ್ಯ ಸುತ್ತಾ ಇರ್ತಾರೆ. ದ್ರೋಣಾಚಾರ್ಯಗೆ ಮೂಮೆಂಟ್ ಇರುತ್ತೆ, ಇವನು ಮೂಮೆಂಟ್ ಇರಲ್ಲ. ಅವರು ಸುತ್ತದೇ ಹೋದ್ರೆ ರಥ ಇದ್ದಲ್ಲೇ ಇದ್ದು ಹೊಡಿಬೋದು. ಕುದುರೆ ಸತ್ತೋಗಿದೆ, ಸಾರಥಿ ಸತ್ತೋಗಿದ್ದಾನೆ, ಇನ್ನು 1 ಕ್ಷಣ ತಪ್ಪಿತು ಅಂತ ಹೇಳಿದ್ರೆ ಇವನಿಗೂ ಬಾಣ ಬಿತ್ತು ಅಂತಾನೆ ಅರ್ಥ. ಅವ್ರ ಮೂಮೆಂಟ್ ಫಾಸ್ಟ್ ಇರುತ್ತೆ ದ್ರೋಣಾಚಾರ್ಯರದ್ದು. ಕೂಡಲೇ ಜಿಗಿದು ಓಡಿ ಅಭಿಮನ್ಯುವಿನ ರಥಕ್ಕೇರಿಕೊಂಡ ಧೃಷ್ಟದ್ಯುಮ್ನ. ಪಶ್ಚತೋ ಭೀಮತೇನಸ್ಯ ಪಾರ್ಶತಸ್ಯ ತಪಶ್ಚತಃ ತತ್ ಪ್ರಭಜ್ಞಂ ಬಲಂ ದೃಷ್ಟ್ವಾ ದ್ರೋಣೇನಾಮಿತ ವರ್ಚಸ ನಾಶಕ್ನುವನ್ ವಾರಯಿತುಂ ಸಮಸ್ತಾಸ್ತೇ ಮಹಾರಥ. 5 ನಿಮಿಷದ ಕೆಳಗಡೆ ಭೀಮಸೇನ ಮತ್ತು ಧೃಷ್ಟದ್ಯುಮ್ನರಿಗೆ ಜಯ ಸಿಕ್ಕಿದ್ದು 5 ನಿಮಿಷ ಆದಮೇಲೆ ಪಾಂಡವರ ಬಲ ಎಲ್ಲ ಭಗ್ನ ಆಗಿ ಕೌರವರ ಬಲ ಹರ್ಷಧ್ವಾನ ಮಾಡ್ತಾ ಇದೆ. ಇವರಿಗೆ ಏನು ಮಾಡಲಿಕ್ಕಾಗ್ತಾ ಇಲ್ಲ. ಭೀಮಸೇನಸ್ಯ ಪಶ್ಚಾತ್ತಾಪ ನೋಡಿ, ಹೀಗಿರುತ್ತೆ, ಹಿಂಗಿದ್ದು ಹಿಂಗೆ ಟರ್ನ್ ಆಗ್ಬಿಡತ್ತೆ ಯುದ್ಧದಲ್ಲಿ ಯಾವತ್ತೂ ಅಷ್ಟೆ.
ವ್ಯಭ್ರಮಾಂ ತತ್ರ ತತ್ರೈವ ಚೋಭ್ಯಮಾಣ ಇವಾರಣವಃ ತಥಾ ದೃಷ್ಟ್ವಾ ಚ ತತ್ಸೈನ್ಯಂ ಜಹೃಚೇತಾವಕಂಬಲಂ. ನಿನ್ನವರು ಹರ್ಷಧ್ವಾನ ಮಾಡಿದರು, ಗೆದ್ದವು ಯುದ್ಧವನ್ನು ಅಂತ. ತುಷ್ಟು ಸರ್ವತೋ ಯೋಧಾ ಸಾಧು ಸಾಧ್ವಿತಿ ಭಾರತ. ಅಲ್ಲಿ ಸಾಧು ಸಾಧು ಅಂತನ್ನುವ ಕೇಕೆ ನಿನ್ನ ಪಾಳಯದಿಂದ ಕೇಳಲಿಕ್ಕೆ ಶುರು ಆಯಿತು. ಹೀಗೆ ಸಪ್ತಸಪ್ತತಿತಮೋಧ್ಯಾಯ 77ನೆಯ ಅಧ್ಯಾಯ. ತಥೋ ದುರ್ಯೋಧನೋ ರಾಜ ಮೋಹಾತ್ ಪ್ರತ್ಯಾಗತ ಸ್ಮೃತಿ ಶರವರ್ಷೈ ಪುನರ್ಭೀಮಂ ಪ್ರತ್ಯವಾರಯದಚ್ಯುತಂ. ದುರ್ಯೋಧನ ಅಷ್ಟು ಹೊತ್ತಿಗೆ ಮೋಹದಿಂದ ಆಚೆ ಬಂದವ, ಭೀಮಸೇನ ಏಕಾಗಿ ಆಗಿದ್ದನ್ನು ನೋಡಿ ನಿರಂತರವಾಗಿ ಬಾಣಗಳ ಮಳೆಗೆರೆದ. ಅಷ್ಟು ಹೊತ್ತಿಗೆ ಇದು ಒಂದಾಯಿತು. ದೃಷ್ಟದ್ಯುಮ್ನ ಕಾರಣದಿಂದಾಗಿ ಎಲ್ಲ ಸೇನೆಯೆಲ್ಲ ಡಿಸ್ಪರ್ಸ್ ಆಗಿ ಹೋಯಿತು. ಪಾಂಡವರ ಕಡೆಯವರೆಲ್ಲ ಚಲ್ಲಾಪಿಲ್ಲಿ ಆಗಿದ್ದಾರೆ. ಏಕಿ ಭೂತಾಸ್ತತಶ್ಚೈವ ತವ ಪುತ್ರ ಮಹಾರಥ. ನಿನ್ನ ಮಕ್ಕಳೆಲ್ಲ ಒಂದಾಗ್ಬಿಟ್ರು. ಮತ್ತೆ ಭೀಮಸೇನೋಪಿ ಸಮರೇ ಸಂಪ್ರಾಪ್ಯ ಸ್ವರ ತಂ ಪುನಃ ಸಮಾರುಷ್ಯ ಮಹಾಬಾಹು ಯಯೌ ಏನ ತವಾತ್ಮಜಃ. ಭೀಮಸೇನ ಕೂಡ ತನ್ನ ಓಡಿ ಬಂದು ತನ್ನ ರಥವನ್ನು ಏರಿದ. ಕೇಕಯ್ಯದವರಿಂದ ಲೀಡ್ ತಗೊಂಡು ಅಥವಾ ಡ್ರಾಪ್ ತೆಗೆದುಕೊಂಡು ಇನ್ನೊಂದು ತನ್ನ ರಥವನ್ನು ಏರಿದ. ಏರಿ ಸಜ್ಜಂ ಚರಾತನಂ ಚಕ್ರೇ ಶರೀರ ವಿವ್ಯಾಧತೆ ಸುತಂ. ಕೂಡಲೇ ನೇಣನ್ನ ಕಟ್ಟಿ ಬಿಲ್ಲಿಗೆ ಬಾಣದಿಂದ ನಿನ್ನ ಮಕ್ಕಳನ್ನು ಕಾಡ್ಲಿಕ್ಕೆ ಶುರು ಮಾಡಿದ. ತಥೋ ದುರ್ಯೋಧನೋ ರಾಜ. ದುರ್ಯೋಧನ ತೀಕ್ಷ್ಣವಾಗಿ ಭೀಮಸೇನನ ಮರ್ಮಗಳನ್ನೆಲ್ಲ ಹೊಡೆದ. ಸೋತಿ ವಿದ್ಧೋ ಮಹೇಶ್ವಾತಃ. ಹಾಗೆ ದುರ್ಯೋಧನನ ಪೆಟ್ಟು ತಿಂದ ಭೀಮಸೇನ ಕ್ರೋಧ ಸಂರಕ್ತ ನಯನಃ. ಸಿಟ್ಟಿನಿಂದ ಕಣ್ಣು ಕೆಂಪಾಗಿ ದುರ್ಯೋಧನಂ ತ್ರಿಭಿರ್ಬಾಣೈ ಬಾಹೋರುರಸಿ ಚಾರ್ಪಯತ್. ದುರ್ಯೋಧನನಿಗೆ ಮೂರು ಬಾಣಗಳಿಂದ ಎರಡು ಭುಜಕ್ಕೆ ಒಂದು ಎದೆಗೆ ಹೊಡೆದ ಅಂತೆ. ದುರ್ಯೋಧನಾನುಜಾಸ್ತರವೇ ಶೂರ ಸಂತ್ಯಕ್ತ ಜೀವಿತಾ. ದುರ್ಯೋಧನನ ತಮ್ಮಂದಿರೆಲ್ಲ ಓಡಿ ಬಂದ್ರಂತೆ. ಸಂಸ್ಮೃತ್ಯ ಮಂತ್ರಿತಂ ಪೂರ್ವಂ ನಿಗ್ರಹೇ ಭೀಮಕರ್ಮಣಃ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಅವ್ರು ಹಿಂದೆ ಅಂದುಕೊಂಡಿದ್ರಲ್ಲ, ಏ ಭೀಮಸೇನನ್ನ ಜೀವಗ್ರಾಹಂ ಗ್ರಹೀಶ್ಯಾಮಃ, ಜೀವಂತವಾಗಿರುವ ಹಾಗೆ ಹಿಡಿತೇವೆ ಅಂತ ಅಂದುಕೊಂಡು ಈಗ ನೆನಪಾಯಿತು. ಮತ್ತೆ ಈ ಮೋಹದಿಂದಾಗಿ ಯುದ್ಧದಿಂದ ಎಲ್ಲ ಮರೆತು ಹೋಗಿತ್ತು. ತಕ್ಕ ನೆನಪಾಯಿತು ಅವರಿಗೆ, ಏ ಭರಣ ಅಂತ ಹೇಳಿ ಬಂದ್ರಂತೆ. ತಾನಾ ಪತತಯೇ ವಾಜವು ಭೀಮಸೇನೋ ಮಹಾಬಲಃ. ಅವರು ಓಡಿ ಬರ್ತಾ ಇರುವವರನ್ನು ನೋಡಿ ನುಗ್ಗಿದ. ಚಿತ್ರಸೇನಂ ಮಹಾರಾಜ ತವ ಪುತ್ರಂ ಮಹಾಯತಃ. ಚಿತ್ರಸೇನನನ್ನು ಮೊದಲು ಹೊಡೆದ. ಅಷ್ಟು ಹೊತ್ತಿಗೆ ನಿನ್ನ ಮಕ್ಕಳೆಲ್ಲ ಮತ್ತೆ ಚಿತ್ರಸೇನನನ್ನು ಸುತ್ತುವರೆದರು. ಆಗ ಅಭಿಮನ್ಯು ಮೊದಲಾದವರೆಲ್ಲ, ಅಭಿಮನ್ಯು ಪ್ರಭೃತಯ ತೇದ್ವಾದಚ ಮಹಾರಥಾ, ಅಭಿಮನ್ಯು ಮೊದಲಾದ 12 ಜನ ಭೀಮಸೇನನನ್ನು ಸುತ್ತುವರೆದರು. ಹೀಗೆ ಯುದ್ಧ ಅನ್ನೋದು ಮತ್ತೆ ಉಗ್ರವಾಗಿ ಶುರು ಆಯಿತು. ತತ್ಯಜುಸ್ತಮರೇ ಭೀಮಂ ತವ ಪುತ್ರ ಮಹಾಬಲಾಹ. ಆವಾಗ ತಮ್ಮ ಸ್ವಲ್ಪ ಹಿಂಜರಿದ್ರು ನಿನ್ನ ಮಕ್ಕಳು. ಯಾಕೆ ಅಂತಂದರೆ ಅವನು ಸುತ್ತ ಬೇರೆ ಬೇರೆಯವರ ಪಡೆಯೆಲ್ಲ ಬಂದಿದೆ. ಮತ್ತೆ ಯುದ್ಧ ಶುರು ಆಯಿತು. ಅದರಿಂದಾಗಿ ಅವರೆಲ್ಲ ಡಿಸ್ಪರ್ಸ್ ಆದರು. ನಿನ್ನ ಮಕ್ಕಳೆಲ್ಲ ರಥವನ್ನು ತೆಗೆದುಕೊಂಡು ಬೇರೆ ಬೇರೆ ಕಡೆ ಹೋಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ಅನ್ವೀಯತ ಪುನಸ್ತರವಾನ್ ತವ ಪುತ್ರಾನ ಪೀಡಯತ್. ಭೀಮಸೇನ ಬಿಡಬೇಕಲ್ಲ, ಅವರೆಲ್ಲರನ್ನ ಒಟ್ಟಿಗೆ ಸೇರುವಂತೆ ಮಾಡಿ ಕಾಡ್ಲಿಕ್ಕೆ ಶುರು ಮಾಡಿದ. ಪಾರ್ಶತೇನ ಚತೇ ಸರ್ವೇ ಕೇಕಯ ದ್ರೌಪದೀ ಸುತಾ ದುರ್ಯೋಧನ ಪ್ರಭೃತಯ ಪ್ರಗೃಹೀತ ಚುರಾತನಾ ಅಪರಾಹ್ನೇ ಮಹಾರಾಜ ಪ್ರಾವರ್ತತ ಮಹಾರಣ. ಇಷ್ಟು ಹೊತ್ತಿಗೆ ಅಪರಾಹ್ನ, ಮಧ್ಯಾಹ್ನ ಇದ್ದದ್ದು ಅಪರಾಹ್ನ ಸುಮಾರು 3:30-4 ಗಂಟೆ. ಜೋರಾದ ಯುದ್ಧ ನಡೀತಾ ಇದೆ. ಅಭಿಮನ್ಯುರ್ವಿಕರಣಸ್ಯ ಹಯಾನ್ ಹತ್ವಾ ಮಹಾಹವೇ. ಅಲ್ಲಿ ಅಭಿಮನ್ಯು ವಿಕರ್ಣನ ಕುದುರೆಗಳನ್ನು ಕೊಂದು ಅವನನ್ನು ಸೋಲಿಸಿದ. ಹತಾಶ್ವಂ ರಥಮುತ್ಸೃಜ್ಯ ವಿಕರ್ಣಸ್ತು ಮಹಾರಥಃ. ಹೀಗೆ ಭೀಮಸೇನ ಅಭಿಮನ್ಯುವಿನಿಂದ ಪೆಟ್ಟು ತಿಂದ ವಿಕರ್ಣ ಏನು ಮಾಡಿದ, ಚಿತ್ರಸೇನನ ರಥವನ್ನು ಏರಿಕೊಂಡ. ಚಿತ್ರಸೇನ ಅಂತ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬ, ಅವನ ರಥವನ್ನು ಏರಿಕೊಂಡ. ಅವರಿಬ್ಬರು ಓಡಿ ಹೋಗ್ತಾ ಬೇರೆ ಕಡೆ ಹೋಗ್ತಾ ಇರುವಾಗ ಅರ್ಜುನಿ ಶರಜಾಲೇನ ಛಾದಯ ಮಾತ ಭಾರತ. ಅವಾಗಲೂ ಅಭಿಮನ್ಯು ಬಿಡಲಿಲ್ಲ, ಅವರಿಬ್ಬರನ್ನು ಒಟ್ಟಿಗೆ ಕಾದಿಕ್ಕೆ ಶುರು ಮಾಡಿದ. ದ್ರೌಪದೇ ಯಾರಣೇ ಕೃದ್ಧ
ದುಶ್ಯಾಸನ ಐದು ಕೈಕೇಯರನ್ನು ಎದುರಿಸಿದ, ದ್ರೌಪದೇಯರು ದ್ರೌಪದಿಯ ಮಕ್ಕಳು ದುರ್ಯೋಧನನನ್ನು ಎದುರಿಸಿದರು. ಪುತ್ರೋಪಿ ತವ ದುರ್ಧರ್ಚವು ದ್ರೌಪದ್ಯಾ ಸ್ತನಯಾನ್ರಣೆ ಸಾಯಕೈರ್ ನಿಶಿತೈರಾಜನ್ನಾದ ಘಾನ ಪೃಥಕ್ ಪೃಥಕ್. ಆದರೆ ದುರ್ಯೋಧನನ ಬಲದ ಮುಂದೆ ಈ ದ್ರೌಪದಿಯ ಮಕ್ಕಳು ಯಾವ ಲೆಕ್ಕ? ಓಡಿಸಿದ, ಅವರನ್ನು ಚುಚ್ಚಿ ಕೆಡವಿ ಅವರನ್ನು ಬಾಣಗಳನ್ನು ಮುರಿದು ಬಿಲ್ಲುಗಳನ್ನು ಮುರಿದು ಓಡಿಸಿದ. ಭೀಮೋಪಿ ಸಮರೇ ರಾಜನ್ ಪಾಂಡವಾನಾಮನೀಕಿನೀಂ ಕಾಲಯಾಮಾತ ಭಗವಾ ಬಲವಾನ್ ಪಾಲ ಪಶುಗಣಾನಿವಾ. ಒಬ್ಬ ಬಲಿಷ್ಠನಾದ ಕುರಿ ಮೇಯಿಸುವವನು ಎಲ್ಲ ಕುರಿಗಳನ್ನು ಒಟ್ಟು ಹಾಕುವ ಹಾಗೆ ದ್ರೋಣಾಚಾರ್ಯರು ಎಲ್ಲ ಶತ್ರುಗಳನ್ನು ಒಟ್ಟು ಹಾಕಿ ಕಾಡ್ಲಿಕ್ಕೆ ಶುರು ಮಾಡಿದ್ರು. ದಕ್ಷಿಣೇನವರೂ ತಿನ್ಯಾ ಪಾರ್ಥಸ್ಯಾರಿ ವಿನಿಜ್ಞತಃ. ಆಚೆ ಸೈಡಿನಲ್ಲಿ ಇನ್ನೊಂದು ಕಡೆ ಭೀಮ ಧರ್ಮರಾಜ ಇದು ಯಾರು ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ. ಅರ್ಜುನ ಯಾವ ವೇಗದಲ್ಲಿ ಬಾಣಗಳನ್ನು ಎಸೆದ ಅಂತಂದರೆ ತಲೆ ಕತ್ತರಿಸಿಕೊಂಡು ಹೋಗಿ ಇನ್ನೂ ಮುಂಡಗಳು ರುಂಡ ಕತ್ತರಿಸಿಕೊಂಡು ಹೋಗಿದೆ, ಮುಂಡಗಳು ಇನ್ನೂ ಹೀಗೆ ಡ್ಯಾನ್ಸ್ ಮಾಡ್ತಾನೆ ಇವೆ ಕತ್ತಿ ತಗೊಂಡು. ತಲೆ ಹೋಗಿದ್ದು ಗೊತ್ತಾಗಿಲ್ಲ ಅವ್ರಿಗೆ ಅಷ್ಟು ವೇಗ. ಉತ್ತಸ್ಥು ಸಮರೇ ತತ್ರ ಕಬಂಧಾನಿ ಸಮಂತತಃ ಕುರೂಣಾಂ ಚೈವ ಸೈನ್ಯೇಚು ಪಾಂಡವಾನಾಂ ಚ ಭಾರತ ಶೋಣಿತೋದಂ ಚರಾವೃತ್ತಂ ಗಜದ್ವೀಪಂ ಮಯೋರ್ಮಿಣಂ. ಹೀಗೊಂದು ನೆತ್ತರ ನದಿ ಹರಿಯಿತು, ಬಾಣಗಳೇ ಅಲ್ಲಿ ಸುಳಿ, ಆನೆಗಳೇ ನಡುಗಡ್ಡೆ ದ್ವೀಪ, ಹಯೋರ್ಮಿಣಂ ಕುದುರೆಯೇ ತೆರೆ, ರಥ ನೌಮಿಹಿ ನರವ್ಯಾಘ್ರಾಹ ರಥವೇ ಆ ನದಿಗಳಲ್ಲಿ ಓಡಾಡುವ ಹಡಗು ಇದ್ದ ಹಾಗೆ, ಇದು ದೋಣಿ ಇದ್ದ ಹಾಗೆ ಆ ತರಹ ನಡೆಯಿತು. ಚಿನ್ನ ಹಸ್ತಾವಿ ಕವಚಾಹ ವಿದೇಹಾಶ್ಚ ನರೋತ್ತಮ. ಅಲ್ಲಿ ಅಲ್ಲಿ ಕತ್ತರಿಸಿ ಬಿದ್ದ ಕವಚಗಳು, ಕತ್ತರಿಸಿ ಬಿದ್ದ ಕೈಗಳು, ಕಾಲುಗಳು, ತಲೆಗಳು ಎಲ್ಲವೂ ಇವೆ. ಭೂರ್ಭಾತಿ ಭರತಶ್ರೇಷ್ಠ ಪರ್ವತೈರಾಚಿತ ಯಥಾ ನ ತತ್ರಾದೀತ್ ಪುಮಾನ್ ಕಶ್ಚಿದ್ಯೋ ಯುದ್ಧಂ ನಾಭಿಕಾಂಕ್ಷತಿ. ಅಲ್ಲಿ ಯಾರೂ ಕೂಡ ಯುದ್ಧವನ್ನು ಬಯಸದೇ ಇಲ್ಲ, ಎಲ್ಲರೂ ಯುದ್ಧದ ಬಗ್ಗೆ ಉತ್ಸಾಹ ಹೊಂದಿದ್ದವರೇ. ಈ ರೀತಿ ಪ್ರಾರ್ಥಯಾನ ಮಹದ್ಯತಃ ನಮಗೆ ಗೆಲುವಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಿನ್ನವರು ಪಾಂಡವರ ಜೊತೆಗೆ ಘೋರವಾಗಿ ಕಾದಿದರು ಅನ್ನುವಲ್ಲಿಗೆ 78ನೆಯ ಅಧ್ಯಾಯ ಮುಗಿದಿದೆ. ಮತ್ತೆ ತಥೋ ದುರ್ಯೋಧನೋ ರಾಜ ಲೋಹಿತಾಯತಿ ಭಾಸ್ಕರೇ. ಲೋಹಿತಾಯತಿ ಭಾಸ್ಕರೇ, ಸೂರ್ಯ ಕೆಂಪಗಾಗ್ತಾ ಇದ್ದಾನೆ. ಆಗ ಯುದ್ಧ ಅನ್ನೋದು ಉತ್ಕಟವಾಗಿ ನಡೆಯಿತು. ಹೇಗೆ ನಡೆಯಿತು ಅನ್ನೋದನ್ನು ನಾಳೆ ದ್ವಾದಶಿ ಊಟ ಮಾಡಿ ಆಮೇಲೆ ನೋಡಿ ನಾಳೆ ಪಾರಣೆ ಆಗಿರುತ್ತೆ. ಕೃಷ್ಣಾರ್ಪಣಮಸ್ತು. ನಾಳೆ 7 ಗಂಟೆಗೆ ಯಥಾ ಪ್ರಕಾರ ನಮಸ್ಕಾರ.